ಹಾಯ್ ಹಲೋ ನಮಸ್ಕಾರ ಇದು ಫ್ಯಾಮಿಲಿ ಡಾಕ್ಟರ್ ಸ್ಪೆಷಲ್ ಪಾರ್ಟ್ನರ್ ನಿವ್ಯ ಬಾಡಿ ಲೋಷನ್ ನಿಮ್ಮೆಲ್ಲರಿಗೂ ಈ ಬಿಗ್ ಹೆಲ್ತ್ ಶೋಗೆ ಸ್ವಾಗತ ಸುಸ್ವಾಗತ ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಗೊತ್ತಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಒಂದು ಹಾಡಲ್ಲಿ ಹಾಡ್ತಾರೆ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅಂತ ಅಂತಂದರೆ ನಮ್ಮ ಇಡೀ ದೇಹದ ರಚನೆ ಮೂಳೆ ಮಾಂಸಗಳಿಂದ ಕೂಡಿರುವಂತಹ ಒಂದು ರಚನೆ ಇದನ್ನು ನಾವು ಎಷ್ಟು ಸರಿಯಾಗಿ ಉಪಯೋಗಿಸ್ತೀವಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ ಆದರೆ ಈ ನಡುವೆ ಆ ಆರೋಗ್ಯ ಆ ವ್ಯವಸ್ಥೆ ನಮ್ಮಲ್ಲಿಲ್ಲ ಯಾಕೆ ನಾವು ಹೀಗೆ ಹೇಳ್ತೀವಿ ಅಂತಂದರೆ ಇತ್ತೀಚೆಗೆ ನಾವು ಬಹಳ ಕಾಮನ್ ಆಗಿ ಒಂದು ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ ಅದೇನಪ್ಪ ಅಂತಂದರೆ ಬೆನ್ನು ನೋವು ಅಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರಿಗೆ ಈ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾನೇ ಇರುತ್ತೆ ಇವತ್ತಿನ ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಅನುಭವಿಸ್ತಾ ಇರುವಂತಹ ಈ ಬೆನ್ನು ನೋವಿನ ಸಮಸ್ಯೆಯ ಬಗ್ಗೆ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಪರಿಹಾರ ಕಂಡುಕೊಳ್ಳೋಕ್ಕೆ ನಾವು ಮಾತಾಡ್ತಾ ಇದ್ದೀವಿ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ತಜ್ಞ ಡಾಕ್ಟರ್ಸ್ ಕೂಡ ಈ ಶೋಗೆ ಬಂದಿದ್ದಾರೆ ಮೊದಲನೇದಾಗಿ ಡಾಕ್ಟರ್ ಆಶಾ ಅವರು ಫಿಸಿಷಿಯನ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಡಾಕ್ಟರ್ ಬಸವರಾಜ್ ಅವರು ಆರ್ಥೋಪೆಡಿಕ್ ಸರ್ಜನ್ ವೆಲ್ಕಮ್ ಟು ದ ಶೋ ಡಾಕ್ಟರ್ ಆನಂದ್ ಆರ್ಥೋ ಆ್ಯಂಡ್ ಸ್ಪೈನ್ ಸರ್ಜನ್ ಡಾಕ್ಟರ್ ಮಧುಸೂದನ್ ನ್ಯೂರಾಲಜಿಸ್ಟ್ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ ದಿನನಿತ್ಯದ ಜೀವನದಲ್ಲಿ ನೀವು ಯಾವ ತರಹ ಬೆನ್ನು ನೋವನ್ನು ಎದುರಿಸ್ತಾ ಇದ್ದೀರಾ ಕಷ್ಟಪಡ್ತಾ ಇದ್ದೀರಾ ಅದು ನಿಮ್ಮನ್ನು ಹೇಗೆ ಡಿಸ್ಟರ್ಬ್ ಮಾಡ್ತಾ ಇದೆ ನಾನು ಹೌಸ್ ವೈಫು ಹೌಸ್ ವೈಫ್ ಅಂದರೆ ಕೆಲಸನೂ ಮಾಡ್ತೀನಿ ಮನೆ ಕೆಲಸ ಮಾಡೋಕೆ ಹೋಗ್ತೀನಿ ಅಲ್ಲಿ ಮನೆ ಕೆಲಸ ಮಾಡಿದಾಗ ಈ ಬಟ್ಟೆ ಹೋಗಿದಾಗ ಪ್ಲಸ್ ಪಾತ್ರೆ ತೊಳೆದಾಗ ಮನೆ ಒರೆಸ್ಬೇಕಾದ್ರೆ ಈ ಕೋಲ್ ಹಿಡ್ಕೊಂಡು ಒರೆಸಿದಾಗ ಅಷ್ಟು ಪೇಯ್ನ್ ಬರೋಲ್ಲ ಇದು ಬಗ್ಗೆ ಹೊರಿಸಿದಾಗ ತುಂಬ ಪೇಯ್ನ್ ಬರುತ್ತೆ ಅದು ಏನಕ್ಕೆ ಅನ್ನೋದು ಪ್ರಶ್ನೆ ನಾನು ಟೈಲರ್ ಕೆಲಸ ಮಾಡ್ತೀನಿ ಬಟ್ಟೆಗಳು ಜಾಸ್ತಿ ಹೊಲಿಯೋದನ್ನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನೈಟ್ 9 ಗಂಟೆವರೆಗೂ ಹೊಲಿತಾನೆ ಇರ್ತೀವಿ ಹೊಲ್ದು ನೈಟ್ ಮನೇಲೂ ಮಾಡಬೇಕು ಮತ್ತು ಹೊಲಿಯೋದು ಹೊಲಿಬೇಕು ನೈಟ್ ಮನಗಬೇಕಂದ್ರೆ ತುಂಬ ಪೇಯ್ನ್ ಬರುತ್ತೆ ನಿದ್ದೆನೇ ಮಾಡೋಕ್ಕಾಗಲ್ಲ ಅಷ್ಟು ಪೇಯ್ನ್ ಬರುತ್ತೆ ಕೆಲಸ ಮಾಡೋದಕ್ಕೆ ಬಿಡದೆ ಯಾವ ಥರ ಬೆನ್ನೋವು ಬರ್ತಾ ಇದೆ ನಾನೊಬ್ಬಳು ಉದ್ಯೋಗಸ್ಥ ಮಹಿಳೆ ಆದ ಕಾರಣದಿಂದ ಸಾಕಷ್ಟು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಬೇಕಾಗಿ ಬರುತ್ತೆ ಅದು ಒಂದೊಂದ್ಸಲ ತುಂಬ ಉಲ್ಪಣಗೊಳ್ಳುತ್ತೆ 7ರಿಂದ 8 ವರ್ಷದಿಂದ ಇದೆ ಸೊ ಈ ಒಂದೊಂದ್ಸಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನನಗೆ ಹೆವಿ ಅಂದರೆ ಕೂತಿರ್ತೀನಿ ಒಂದೊಂದ್ಸಲ ಬಗ್ಬಿಟ್ಟು ಏನಾದರೂ ಜಸ್ಟ್ ಹೀಗೆ ಕೂತ್ಕೊಂಡೇ ಇದ್ರೆ ಸ್ವಲ್ಪ ಜಾಸ್ತಿ ಈ ಕಡೆ ನೋವು ಜಾಸ್ತಿ ಬರುತ್ತೆ ಓಕೆ 9 ಓ ಕ್ಲಾಕ್ ಇಂದ ನಾವು 6 ಓ ಕ್ಲಾಕ್ ವರೆಗೂ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸೊ ಬೈಕ್ ಮೇಲೆ ಇರ್ತೀವಿ ಸೊ ಈವ್ನಿಂಗ್ ಆದ ತಕ್ಷಣ ನಮಗೆ ಪೇಯ್ನ್ ಕಾಣುತ್ತೆ ಅದು ಯಾವ ರೀತಿ ನಾವು ವರ್ಕೌಟ್ ಮಾಡ್ಕೋಬೇಕು ಅಂತ ನನಗೆ ಸಿಜೇರಿಯನ್ ಆದ್ಮೇಲೆ ತುಂಬಾನೇ ಬ್ಯಾಕ್ ಪೇನ್ ಬರುತ್ತೆ ಅಂದ್ರೆ ಬ್ಯಾಕ್ ಪೇನ್ ಬಂದ್ರೆ ಕೂತ್ಕೊಳ್ಳಕ್ಕೂ ಆಗಲ್ಲ ಮತ್ತೆ ನಟ್ಕೆ ತರ ಬರುತ್ತಲ್ವ ಅದು ಬಗ್ದಾಗ ಹೆದ್ದಾಗ ತುಂಬಾನೇ ಪೇನ್ ಆಗುತ್ತೆ ಮ್ಯಾಮ್ ಏನ್ ಡಾಕ್ಟರ್ಸ್ ಕೇಳಿದ್ರೆ ಸಿಜೇರಿಯನ್ ಆದ್ಮೇಲೆ ಕಾಮನ್ ಅಂತ ಹೇಳಿದ್ರು ಸೊ ಎಕ್ಸಸೈಸ್ ವರ್ಕೌಟ್ ಮಾಡೋದು ಸಹಿತ ತುಂಬಾನೇ ಪೇನ್ ಆಗ್ತಿದೆ ಮ್ಯಾಮ್ ತುಂಬಾ ಪೇನ್ ಬರುತ್ತೆ ಸೊ ಅದು ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದೆ ಅಲ್ವಾ ಇವನ್ ವರ್ಕ್ ಮಾಡಕ್ ಸಹಿತ ಆಗಲ್ಲ ಒಂದ್ ಬೇಬಿನ ಎತ್ಕೊಳ್ಳೋದಕ್ಕೂ ನನ್ನ ಕೈಲಿ ಆಗ್ತಿಲ್ಲ ಅಷ್ಟು ಪೇನ್ ಬರ್ತಿದೆ ನಾವು ತುಂಬ ಸ್ಟಿಫ್ ಆಗಿರ್ತೀವಿ ಯಾವಾಗಲೂ ಸ್ಟ್ರೈಟ್ ಆಗಿ ಕೂತ್ಕೊ ಅಂದರೆ ಲೈಕ್ ದ ಬ್ಯಾಕ್ ವಿಲ್ ಬಿ ಆಲ್ವೇಸ್ ಸ್ಟಿಫ್ ಆಗಿರುತ್ತೆ ನಾವು ಅದನ್ನ ಎಕ್ಸಸೈಸ್ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ನನಗೆ ಕಾರಣ ಅಂತ ನನಗೆ ಅನಿಸುತ್ತೆ ನಾನು ಅಷ್ಟೊಂದೇನು ಕೆಲಸ ಮಾಡಲ್ಲ ಅಂದರೆ ಬೆಳಿಗ್ಗೆಯಿಂದ ಸಂಜೆ ನೈಟ್ ಮಲಗೋವರೆಗೂ ನನಗೇನು ತೊಂದರೆ ಇರಲ್ಲ ಮಲಗಿದ್ವಿ ಅಂದ್ರೆ ಇನ್ನೇನು ಬೆಳಗಿನ ಜಾವ ಬರ್ತಾ ಇದೆ ಅನ್ನೋಂಗೆ ತುಂಬಾ ಬ್ಯಾಕ್ ಪೇನ್ ಬರುತ್ತೆ ಬೆಳಗಿನ ಜಾವ ಬ್ಯಾಕ್ ಪೇನ್ ಅದು ಹಿಂಗ್ ತಿರ್ಗಕ್ಕಾಗಲ್ಲ ಈಗ ತಿರ್ಗಕ್ಕಾಗಲ್ಲ ಅಟ್ಲೀಸ್ಟ್ ದಿಂಬಿಟ್ಕೊಳ್ಳೋಣ ಇಲ್ಲಿ ದಿಂಬಿಟ್ಕೊಂಡು ಮಲಗಿದ್ರು ಆ ಪೇನ್ ಹೋಗಲ್ಲ ತುಂಬಾ ಕಷ್ಟ ಕೊಡುತ್ತೆ ಅದು ಈ ತರ ಬೆನ್ನು ನೋವಿಗೆ ಇವ್ರು ಕೊಟ್ಟಂತಹ ಕಾರಣಗಳಲ್ಲಿ ಯಾವುದು ಸರಿಯಾದ ಕಾರಣ ಯಾವುದು ಸರಿಯಲ್ಲದ ಕಾರಣ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪೋಶ್ಚರ್ ಪಾಶ್ಚರ್ ಕರೆಕ್ಟ್ ಆಗಿರಬೇಕು ತುಂಬ ಹೊತ್ತು ಕೂತ್ಕೊಂಡಿದ್ದಾಗ ಪಾಶ್ಚರ್ ಸ್ವಲ್ಪ ಸ್ಲೌಚ್ ಮಾಡ್ತೀವಲ್ಲ ಅದರಿಂದ ಬ್ಯಾಕ್ ಪೇನ್ ಬರುತ್ತೆ ಯೂಶ್ವಲ್ ಆಗಿ ಶೋಲ್ಡರ್ಸ್ ರೋಲ್ ಮಾಡಬೇಕು ಬ್ಯಾಕ್ ಸ್ಟ್ರೇಟ್ ಆಗಿರಬೇಕು ಕಾಲು ನೆಲದ ಮೇಲಿರಬೇಕು ಥೈಸು ಲೆಗ್ ಗ್ರೌಂಡ್ಗೆ ಪ್ಯಾರಲಲ್ ಇರಬೇಕು ಹ್ಯಾಂಡ್ಸ್ ಆರ್ಮ್ ರೆಸ್ಟ್ ಮೇಲಿರಬೇಕು ಆಮೇಲೆ ಕಂಪ್ಯೂಟರ್ ಮಾನಿಟರ್ ಏನಾದರೂ ಕಂಟಿನ್ಯೂಸ್ ಆಗಿ ನೋಡಬೇಕು ಅಂದರೆ ಕರೆಕ್ಟ್ ಐ ಲೆವೆಲಲ್ಲಿ ಇರಬೇಕು ಆಗ ಬ್ಯಾಕ್ ವಿಲ್ ಬಿ ರಿಲ್ಯಾಕ್ಸ್ಡ್ ಇಲ್ಲ ಅಂದ್ರೆ ಅದು ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ತುಂಬಾ ವರ್ಷ ಆ ತರ ಮಾಡ್ತಾ ಇದ್ರೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇದೆ ನಾನು ಸ್ಟ್ಯಾಚ್ಯೂ ಅಂತೀನಿ ಫ್ರೀಸ್ ಬನ್ನಿ ಡಾಕ್ಟರ್ ನೋಡಿ ಇವರಲ್ಲಿ ಯಾರು ಹೇಗೆ ಕೂತಿದ್ದಾರೆ ನೋಡಿ ಬನ್ನಿ ಯಾರು ಅಲ್ಲಾಡಬಾರ್ದು ಯಾರು ಅಲ್ಲಾಡಬಾರ್ದು ಹಾಗೆ ನೋಡ್ಬಿಟ್ಟಿದ್ರಲ್ಲಿ ಯಾರು ಸರಿಯಾಗಿ ಕೂತಿದ್ದಾರೆ ಯಾರು ಸರಿಯಾಗಿ ಕರೆಕ್ಷನ್ ಕರೆಕ್ಟ್ ಏನು ಮಾಡೋದು ಬೇಡ
ಸರಿಯಾಗಿ ಕೂತಿದ್ದಾರೆ ಇವರು. ಎಸ್ ಓಕೆ. ಐ ಥಿಂಕ್ ಮೇಡಮ್ ದ ಪೋಸ್ಚರ್ ಸ್ವಲ್ಪ ರಾಂಗ್ ಇದೆ. ಆಕ್ಚುಲಿ ವೆನ್ ಯು ಸಿಟ್ ಕುತ್ಕೊಂಡಾಗ ಮೇನ್ ಇಂಪಾರ್ಟೆಂಟ್ ಇರೋದು ಇಯರ್ ಲೋಬ್ಯುಲ್ ಇದು ಶೋಲ್ಡರ್ ಲೆವೆಲ್ ಅಲ್ಲಿ ಇರಬೇಕು, ಪ್ಲಸ್ ಅದ್ರ ಜೊತೆ ಇದು ಹಿಪ್ ಜಾಯಿಂಟ್ ಜೊತೆ ಕಾಂಗ್ರುವೆಂಟ್ ಆಗಿರಬೇಕು, ಒನ್ ಇಸ್ ಸ್ಟ್ರೇಟ್ ಲೈನ್. ಸೊ ದಟ್ಸ್ ದ ಕರೆಕ್ಟ್ ಪೊಸಿಷನ್. ಈ ತರ ಕುತ್ಕೊಂಡಾಗ ಸೆಂಟರ್ ಆಫ್ ಗ್ರಾವಿಟಿ ಒಂದು ಪರ್ಪೆಂಡಿಕ್ಯುಲರ್ ವೇ ಅಲ್ಲಿ ಹೋಗುತ್ತೆ, ಸೊ ಅವಾಗ ಬ್ಯಾಕ್ ಪೇನ್ ಯೂಶಲಿ ಬರಲ್ಲ. ದಟ್ಸ್ ಅ ಕರೆಕ್ಟ್ ಪೋಸ್ಚರ್. ಇವಾಗ ನಿಜವಾಗ್ಲೂ ಬ್ಯಾಕ್ ಪೇನ್ ಬರೋ ತರ ಯಾರು ಕೂತಿದ್ದಾರೆ ಇಲ್ಲಿ? This is exactly called as slouching. ಈ ಪರ್ಟಿಕ್ಯುಲರ್ ಪೊಸಿಷನ್ ನೀವು ಕುತ್ಕೊಂಡಿದಾರಲ್ಲ, ಈ ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಡೆಫಿನೆಟ್ಲಿ ಬ್ಯಾಕ್ ಪೇನ್ ಬರುತ್ತೆ. ಬಿಟ್ರೆ ಐ ಥಿಂಕ್ ಮೇಡಮ್ ಸ್ವಲ್ಪ ಮಟ್ಟಿಗೆ ಸ್ಲೌಚ್ ಮಾಡ್ತಾ ಇದ್ದಾರೆ. ಹೀಗೆ ಕೂತ್ಕೋಬಹುದು ಸ್ಟಿಫ್ ಆಗಿ, ಕೆಲಸ ಮಾಡಕ್ಕಾಗಲ್ಲ ಡಾಕ್ಟರ್. ಅಲ್ಲ ಬಟ್ ಅದು ಕಾನ್ಶಿಯಸ್ಲಿ ಅದೇ ಕರೆಕ್ಟ್ ಪೊಸಿಷನ್. ಪೋಶ್ಚರ್ ನ ನಾವು ಸೆಕೆಂಡ್ ನೇಚರ್ ಅಂತ ಕರಿತೀವಿ. ರಾಂಗ್ ಪೋಶ್ಚರ್ ಲಾಂಗ್ ಡ್ಯೂರೇಷನ್ ವರ್ಗೂ ಪ್ರಾಕ್ಟೀಸ್ ಮಾಡಿದ್ರೆ ಸಬ್ ಕಾನ್ಶಿಯಸ್ಲಿ ಸ್ವಲ್ಪ ಹೊತ್ತು ನಾವು ಸ್ಟ್ರೇಟ್ ಆಗಿ ಕುತ್ಕೋಬಹುದು, ಬಟ್ ಸ್ವಲ್ಪ ಹೊತ್ತು ಆದ್ಮೇಲೆ ಆನ್ ಇಟ್ಸ್ ಓನ್ ಸೆಕೆಂಡ್ ನೇಚರ್. ಸೊ ಸೆಕೆಂಡ್ ನೇಚರ್ನೇ ನಮಗೆ ಕಾಣಿಸ್ಕೊಳ್ಳುತ್ತೆ. ಆಫ್ಟರ್ ಸಮ್ ಇಯರ್ಸ್ ಪ್ರಾಬಬ್ಲಿ ಸ್ಟ್ರೇಟ್ ಕುತ್ಕೊಂತ ಅಟ್ ಲೀಸ್ಟ್ 80% ಆಫ್ ದ ಟೈಮ್ ನಾವು ಸಬ್ ಕಾನ್ಶಿಯಸ್ಲಿ ಕರೆಕ್ಟ್ ಪೋಸ್ಚರ್ ಅಲ್ಲಿ ಕುತ್ಕೊಂತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಎಲ್ಲ ಕಾರಣಗಳು ಬರೀ ಪೋಸ್ಚರ್ ಇಂದ ಬರ್ತವೆ ಅಂತ ಹೇಳಿಲ್ಲ. ಒಬ್ರು ಹೇಳಿದ್ರು, ನಾನು ಮಲ್ಕೊಂಡಿರ್ತೀನಿ ಡಾಕ್ಟ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನೋವು ಬಂದ್ಬಿಡುತ್ತೆ ತುಂಬಾ ಅಂತಂದ್ರು. ದಟ್ ಇಸ್ ಕಾಲ್ಡ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಸ್ಟಿಫ್ನೆಸ್ ಯಾವಾಗ ಬರುತ್ತೆ ಅಂದ್ರೆ ನಾವು ಬೆನ್ ಯೂಸ್ ಮಾಡಿರೋದಿಲ್ಲ, ಇಲ್ಲ ಕುತ್ಕೊಂಡಿರ್ತೀವಿ ಬಹಳ ತನ, ಸ್ವಲ್ಪ ಕೂತ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದ್ರೆ ನೋವಾಗುತ್ತೆ. ಸ್ಟಿಫ್ನೆಸ್ ಒಂದು ಎರಡು ಮೂರು ಕಾರಣ ಇದಾವೆ. ಒಂದು ವೇರ್ ಅಂಡ್ ಟೇರ್ ಇಂದ ಇರ್ಬೋದು, ಇಲ್ಲ ಅಂದ್ರೆ ಇನ್ಫ್ಲಮೇಟರಿ ಡಿಸೀಸಸ್ ಅಂತ ಹೇಳ್ತೀವಿ, ಅದರಿಂದ ಬರುತ್ತೆ. ಇನ್ನೊಬ್ರು ಹೇಳಿದ್ರು ನಾನು ಬಕೆಟ್ ಎತ್ತಿದ್ರೆ ನೋವು ಬರುತ್ತೆ ಅಂತ ಹೇಳಿದ್ರು. ಬಕೆಟ್ ಎತ್ತಿದ್ರೆ ಆಮೇಲೆ ಅವ್ರು ಇನ್ನೊಬ್ರು ಹೇಳಿದ್ರು ಕೂತ್ಕೊಂಡಿರ್ತೀವಿ, ಕೂತ್ಕೊಂಡ್ರೆ ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳಿದ್ರು. ಸ್ಟ್ರೆಸ್ಗೂ ನೋವು ಬರುತ್ತೆ. ಇಫ್ ಇನ್ ಕೇಸ್ ಸ್ಟ್ರೆಸ್ ಇತ್ತಂತಂದ್ರೆ ಅವಾಗ ಅದು ಮಸಲ್ಸ್ ಟೈಟನ್ ಆಗುತ್ತೆ. ಇಲ್ಲಿ ಮೇಬಿ ನಾವೊಂದು ಸ್ಟ್ರಕ್ಚರ್ನ ತರಬಹುದು, ಯಾವ ತರ ಮಲ್ಕೊಳ್ಳೋದು ರೈಟ್ ವೇ ಆಫ್ ಲೈಯಿಂಗ್ ಡೌನ್ ಮಲ್ಕೊಳ್ಳೋದು ಅಂತ ತೋರ್ಸಕ್ ಸಾಧ್ಯನಾ? ಎಸ್. ಈಗ ನನ್ನ ಮುಂದೆ ಒಂದು ಬೆಡ್ ಇದೆ, ಪಿಲ್ಲೋ ಇದೆ. ಸೊ ಒಬ್ರು ವಾಲಂಟಿಯರ್ ಬೇಕು ನನಗೆ. ಯಾರು ಬರ್ತೀರಿ? ನೀವು ಬನ್ನಿ, ಅವ್ರನ್ನ ಕರಿತೀನಿ. ನಿಮ್ದು ಆ್ಯಕ್ಚುಲಿ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ ಹೇಗೆ ನೀವು ಮಲ್ಕೊಳ್ಳೋದು ಪೋಶ್ಚರ್ ಕರೆಕ್ಟ್ ಆಗಿರ್ಬೇಕಂತ. ಫಸ್ಟ್ ಥಿಂಗ್ ನಾನು ಇವಾಗ ಹೇಳಿದ್ದು ನೀವು ನೆನ್ಪಿಟ್ಕೋಬೇಕು, ಸ್ಟ್ರೇಟಾಗಿ ಕೂತ್ಕೋಬೇಕು. ಫಸ್ಟ್ ಇಂಪಾರ್ಟೆಂಟ್ ಅದು. ಓಕೆ, ಫಸ್ಟ್ ಸ್ಟ್ರೇಟ್ ಕೂತ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ನಿಮ್ಗೆ ಹೇಗೆ ಕರೆಕ್ಟ್ ಪೊಸಿಷನ್ಲಿ ಮಲ್ಕೊಳ್ಳೋದಂತ ಹೇಳ್ತೀನಿ. ನಾರ್ಮಲಿ ಇನ್ ಕೇಸ್ ನಾವು ಮಲ್ಕೊಳ್ಳೋದು ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಮ್ಯಾಟ್ರೆಸ್. ವೆರಿ ಕನ್ಫ್ಯೂಷನ್ ಅಲ್ಲ, ಮ್ಯಾಟ್ರೆಸ್ ಆ್ಯಕ್ಚುಲಿ ಒನ್ ಥರ್ಡ್ ಆಫ್ ಅವರ್ ಲೈಫ್ ನಾವು ಆ್ಯಕ್ಚುಲಿ ಮಲ್ಕೊಂಡೇ ಸ್ಪೆಂಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಗುಡ್ ಮ್ಯಾಟ್ರೆಸ್ ಇರಬೇಕು. ಸ್ವಲ್ಪ ಮಟ್ಟಿಗೆ ಫರ್ಮ್ ಇದ್ರೆ ನಮ್ಗೆ ಬ್ಯಾಕ್ ಪೇನ್ ಪ್ರಿವೆಂಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಪ್ಸ್ ಆ್ಯಂಡ್ ಡೌನ್ಸ್ ಯೂಶಲಿ ಮ್ಯಾಟ್ರೆಸ್ಸಲ್ಲಿ ಇರಬಾರ್ದು. ದಟ್ಸ್ ಅ ಸೆಕೆಂಡ್ ಪಾಯಿಂಟ್. ಸೊ ನೀವು ಮಲ್ಕೋವಾಗ ಎನಿ ಸೈಡ್ ನೀವು ಮಲ್ಕೋಬೋದು, ಐದರ್ ರೈಟ್ ಸೈಡ್ ತಿರುಗ್ಬಿಟ್ಟು ಮಲ್ಕೋಬೋದು ಅಥವಾ ಲೆಫ್ಟ್ ಸೈಡ್ ತಿರುಗ್ಬಿಟ್ಟು ಮಲ್ಕೋಬೋದು. ಅದು ಫಸ್ಟ್ ಥಿಂಗ್. ಆಮೇಲೆ ಸೆಕೆಂಡ್ ಥಿಂಗ್, ನೀವು ಈ ಥರನೂ ಕೂಡ ಮಲ್ಕೋಬೋದು. ಹೊಟ್ಟೆ ಮೇಲೆ ಮಲ್ಕೊಳಕ್ಕೆ ಹೋಗ್ಬಾರ್ದು. ಮಲ್ಗಿ, ಪ್ಲೀಸ್ ಕಮ್. ಈ ಥರ ನೀವು ಮಲ್ಗಿ. ಓಕೆ, ಸೊ ಇದು ನೀವು ಲೆಫ್ಟ್ ಸೈಡ್ ತಿರುಗಿದ್ರಿ. ಸೊ ಈ ಥರ ಇದ್ದಾಗ ತಲೆಗೆ ಬೇಕಿದ್ರೆ ನೀವು ಇನ್ನೊಂದು ದಿಂಬು ತಗೋಬೋದು, ಬಟ್ ಕಾಲು ತೆಳಗಡೆ ಬೇಕಿದ್ರೆ ಒಂದು ಈ ಥರ ದಿಂಬು ಇಟ್ಕೊಂಡ್ರೆ ದಿಸ್ ಇಸ್ ದ ಕರೆಕ್ಟ್ ಪೊಸಿಷನ್. ದಿಂಬು ಆಕ್ಚುಲಿ ಈ ಪೊಸಿಷನಲ್ಲಿ ಬೇಕಾಗುತ್ತೆ, ಯಾಕಂತಂದ್ರೆ ನಾರ್ಮಲ್ ಪೊಸಿಷನ್ ನೆಕ್ದು ಈ ಥರ ಇರುತ್ತಲ್ಲ, ಸೊ ಇಲ್ಲಿ ಒಂದು ದಿಂಬು ಬೇಕಾಗುತ್ತೆ. ಈ ಥರ ಮಾಡಿದರೆ ನೆಕ್ ಪೇನ್ ಬರುತ್ತೆ. ಈ ಕಾಲುಗಳ ನಡುವೆ ದಿಂಬು ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಮಟ್ಟಿಗೆ ಹಿಪ್ ಜಾಯಿಂಟ್ ಫ್ಲೆಕ್ಸನ್ ಈ ಥರ ಇರಬೇಕು, ಸ್ವಲ್ಪ ಮಡಚಿರಬೇಕು. ನೀ ಜಾಯಿಂಟ್ನು ಕೂಡ ಸ್ವಲ್ಪ ಮಟ್ಟಿಗೆ ಮಡಚಿರಬೇಕು. ಇದು ಆ್ಯಕ್ಚುಲಿ ಕೆಲವೊಂದು ಪೇಷಂಟ್ಸ್, ಕೆಲವೊಂದು ಪೀಪಲ್ ಕಂಫರ್ಟಬಲ್ ಇರುತ್ತೆ, ಕೆಲವೊಂದು ಪೀಪಲ್ ಕಂಫರ್ಟಬಲ್ ಇಲ್ಲದೆ ಇರ್ಬೋದು. ಸೊ ಇದರ ಲೆಫ್ಟ್ ಸೈಡ್ ಆಯಿತು, ರೈಟ್ ಸೈಡ್ ಸಿಮಿಲರ್ ವೇ ಅಲ್ಲಿ ನೀವು ತಿರುಗಿ ಮಲ್ಕೋಬಹುದು. ಇದೇ ತರ ಬಲಗಡೆ ಆ ತರ. ನೆಕ್ಸ್ಟ್ ನೀವು ಈ ತರ ಸೀಲಿಂಗ್ ಫೇಸ್ ಮಾಡಿ ಮಲ್ಕೊಂಡಾಗ ಮಲ್ಕೊಳ್ಳಿ. ದಿಂಬು ಆಕ್ಚುಲಿ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅಂತ ಹೇಳಿಲ್ಲ, ಸಾರ್ಟ್ ಆಫ್ ಪೀಪಲ್ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ದಿಂಬು ಯೂಸ್ ಮಾಡಬೇಕಾದ್ರೆ ನಿಮ್ಗೆ ಬೇಕಿದ್ರೆ ಯೂಸ್ ಮಾಡ್ಬೋದು, ಬೇಡ ಅಂದ್ರೆ ಯೂಸ್ ಮಾಡೋದು ಏನು ನೆಸೆಸಿಟಿ ಇಲ್ಲ. ಇಟ್ಸ್ ನಾಟ್ ಅ ಕಂಪಲ್ಷನ್. ಇದು ಸ್ವಲ್ಪ ಇದು ಜಾಸ್ತಿನೇ ಆಯ್ತು, ಇದು ಇಷ್ಟೊಂದು ಇರಬಾರ್ದು. ಇದು ಸ್ವಲ್ಪ ಮಟ್ಟಿಗೆ ಜಸ್ಟ್ ಈ ಸರ್ವೈಕಲ್ ಸ್ಪೈನ್ ನೆಕ್ ನೆಕ್ ರೀಜನ್ ಅಲ್ಲಿ ಆ ಪರ್ಟಿಕ್ಯುಲರ್ ಕರ್ವೇಚರ್ ಮೇಂಟೈನ್ ಮಾಡುವಷ್ಟು ಇರಬೇಕಾಗತ್ತೆ ಅಷ್ಟೇ. ನೆಕ್ಸ್ಟ್ ಈ ಭಾಗದಲ್ಲಿ ಇಲ್ಲಿನೂ ಕೂಡ ನಮ್ದು ಲರ್ಡು ಸ್ವಲ್ಪ ಮಟ್ಟಿಗೆ ಕರ್ವೇಚರ್ ಇರುತ್ತೆ. ಈ ತರ ಬ್ಯಾಕ್ ಕಂಪ್ಲೀಟ್ಲಿ ಸ್ಟ್ರೇಟ್ ಆಗಿಲ್ಲ, ಸೊ ಒಂದು ಕರ್ವ್ ಇಲ್ಲಿ ನೆಕ್ ರೀಜನ್ ಅಲ್ಲಿ ಇರುತ್ತೆ, ಆ ಕರ್ವನ್ನ ನಾವು ಮೇಂಟೈನ್ ಮಾಡಕ್ಕಂತೇಳಿ ದಿಂಬಿಟ್ಕೊಂತೀವಿ ಕತ್ತೆಗೆ. ಅದೇ ತರ ಇಲ್ಲಿನೂ ಕೂಡ ಬ್ಯಾಕ್ ರೀಜನ್ ಅಲ್ಲಿ ಒಂದು ದಿಂಬಿಟ್ಬೇಕಾಗುತ್ತೆ, ಸ್ಮಾಲ್ ಪಿಲ್ಲೋ ಅಥವಾ ಫೋಲ್ಡೆಡ್ ಶೀಟ್. ಸೊ ಈ ಥರ ಇಟ್ಕೊಂಡಾಗ ನಾರ್ಮಲಿ ಈ ಕರ್ವೇಚರ್ ಮೇಂಟೈನ್ ಆಗುತ್ತೆ, ಸೊ ಅಲ್ಲಿ ಏನು ಗ್ಯಾಪ್ ಇರಲ್ಲ. ಸೊ ಗ್ಯಾಪ್ ಇಲ್ಲದೆ ಇರುವಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ, ಅಲ್ಲಿನೂ ಸಪೋರ್ಟ್ ಸಿಗುತ್ತೆ, ಇಲ್ಲಿನೂ ಸಪೋರ್ಟ್ ಸಿಗುತ್ತೆ. ಸೊ ಈ ತ್ರೀ ಬೆಸ್ಟ್ ಪೊಸಿಷನ್ಸ್ ಫಾರ್ ಸ್ಲೀಪಿಂಗ್. ಡೋಂಟ್ಸ್ ಆ್ಯಕ್ಚುಲಿ ಹೊಟ್ಟೆ ಮೇಲೆ ಮಲ್ಕೊಳಕ್ಕೆ ಹೋಗಬಾರ್ದು. ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಇವಾಗ ನೋಡಿ, ಇದು ಕಂಪ್ಲೀಟ್ಲಿ ರಾಂಗ್ ಪೋಸ್ಚರ್. ಯಾಕಂದ್ರೆ ಸ್ಪೈನ್ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಆಗುತ್ತೆ ಈ ತರ. ತುಂಬಾ ಜನ ಹೀಗೆ ಮಲ್ಕೋತಾರೆ ಆಕ್ಚುಲಿ. ಸ್ವಲ್ಪ ಮಟ್ಟಿಗೆ ಇದೆ ರೆಗ್ಯುಲರ್ಲಿ ಈ ತರ ಮಲ್ಕೊಳ್ಳೋರಿಗೆ ಸ್ವಲ್ಪ ಮಟ್ಟಿಗೆ ಬ್ಯಾಕ್ ಪ್ರಾಬ್ಲಮ್ಸ್ ಅರ್ಲಿ ಬರಬಹುದು. ಡಾಕ್ಟರ್ ಬಸವರಾಜ್ ಆ್ಯಡ್ ಆನ್ ಮಾಡ್ತೀರಾ ಈ ಪಾಯಿಂಟ್ಸ್ಗೆ, ನಿಮ್ಮ ಏನು ಹೇಳ್ತೀರಾ ನೀವು ಇದಕ್ಕೆ ಅಂತ? ಮಲ್ಕೊಳೋಕ್ಕಿಂತ ಮುಂಚೆ ಹೇಗೆ ಮಲ್ಕೊಳ್ತೀವಿ, ಹೇಗೆ ಹೇಳ್ತೀವಿ ಅನ್ನೋದು ಅಷ್ಟು ಅದನ್ನು ಇಂಪಾರ್ಟೆಂಟು. ಸೊ ಸೈಡಿಂದ ಹೇಳೋದು
ಈಗ ಸ್ವಲ್ಪ ಈ ಕಡೆ ಟರ್ನ್ ಆಗಿವ್ರೆ ಓಕೆ ಸೊ ಬುಕ್ ಏನು ಹೇಳುತ್ತೆ ಅಂತಂದರೆ ಈ ಸೈಡಿಂದ ಹೇಳೋದ್ರಿಂದ ಸ್ಪೈನ್ ಮೇಲೆ ಜಾಸ್ತಿ ಸ್ಟ್ರೈನ್ ಆಗೋದಿಲ್ಲ ಅಂತಾರೆ ಈ ಕಾಲನ್ನು ಸ್ವಲ್ಪ ಮುಂಚೆ ಕೆಳಗೆ ಬಿಡಬೇಕು ಈ ಕಾಲು ಕೆಳಗೆ ಬಿಟ್ಕೊಂಡು ಆಮೇಲೆ ಕೈ ಮೇಲೆ ತೇಳಿ ಹೇಳ್ಬೇಕು ಈ ಸಪೋರ್ಟ್ ತೊಗೊಂಡು ಹೇಳ್ಬೋದು ದಿಢೀರ್ ಅಂತ ಹೇಳೋದು ಬೇಡ ಸ್ವಲ್ಪ ಸ್ಪೈನ್ ಮೇಲೆ ಸ್ಟ್ರೈನ್ ಆಗೋದಿಲ್ಲ ಸ್ಪೈನ್ ಇಸ್ ನಥಿಂಗ್ ಬಟ್ ದೇರ್ ಆರ್ ಸೋ ಮೆನಿ ಜಾಯಿಂಟ್ಸ್ ಅದ್ರ ಮೇಲೆ ಸ್ಟ್ರೆಸ್ ಆಗುತ್ತೆ ಅಂತಂದು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಬೆನ್ನೋವು ಹೇಗೆ ಹಿಡಿದುಕೊಳ್ಳುತ್ತೆ ಅಂತ ಅಂತಂದ್ರೆ ಆ ಫಿಸಿಯಾಲಜಿ ಏನು ಹೇಳ್ತೀರಾ ಅಂತ ನೀವೆಲ್ಲರೂ ಕೇಳಿದ್ರಿ ಪ್ರಶ್ನೆ ಏನು ಕೆಲಸ ಮಾಡ್ತೀರಾ ಯಾವಾಗ ನೋವು ಬರುತ್ತೆ ಅದು ಯಾವ ತರ ನೋವು ಸೊ ಇದೆಷ್ಟರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಈಗ ಕರೆಂಟಿನ ಶಾಕ ಬಂದಂಗೆ ಆಗುತ್ತೆ ಅಂತಂದರೆ ಸ್ವಲ್ಪ ಏನೋ ಸ್ಲಿಪ್ ಡಿಸ್ಕ್ ಆಗಿ ನರದ ಮೇಲೆ ಪ್ರೆಷರ್ ಇದೆ ಅಂತ ಒಂದಾಗುತ್ತೆ ಇನ್ನೂ ಒಬ್ಬೊಬ್ಬರು ಇಲ್ಲ ಕಾಯಂ ಏನಾದರೂ ಕೆಲಸ ಮಾಡಿದಾಗ ನೋವಾಗುತ್ತೆ ಅಂತ ಹೇಳ್ತಾರೆ ಸೊ ಕೈಂಡ್ ಆಫ್ ಅ ಸ್ಟ್ರೈನ್ ಅಂತ ಗೊತ್ತಾಗುತ್ತೆ ಇನ್ನೊಬ್ಬರು ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ನೋವು ಜಾಸ್ತಿ ಆಗುತ್ತೆ ಅಂತಂದರೆ ಇಟ್ ಇಸ್ ಬಿಕಾಸ್ ಆಫ್ ವೇರ್ ಅಂಡ್ ಟೇರು ಇಲ್ಲಾಂದರೆ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ ಒಳಗೆ ಯಾವ ಥರದ ಸ್ಟ್ರಕ್ಚರ್ ಮೇಲೆ ಯಾವ ಥರ ಬದಲಾವಣೆ ಆಗುತ್ತೆ ಆ ಸ್ಟ್ರಕ್ಚರ್ ಹೇಗಿರುತ್ತೆ ಅದು ಯಾವ ಬದಲಾವಣೆ ಅಂತ ಮೊದಲು ಫಸ್ಟು ನಾವು ಹೇಳ್ದಂಗೆ ಮಸಲ್ಸ್ ಇರುತ್ತೆ ಹಿಂದೆ ಅದಾದಮೇಲೆ ಲಿಗಮೆಂಟ್ಸ್ ಇರುತ್ತೆ ಅದಾದಮೇಲೆ ಬೋನ್ಸ್ ಇರುತ್ತೆ ಬೋನ್ಸ್ ಮೀನ್ಸ್ ಸ್ಪೈನ್ ಆ ಸ್ಪೈನ್ ಆದಮೇಲೆ ಒಳಗಡೆ ಸ್ಪೈನ್ ಸ್ಟ್ರಕ್ಚರ್ಸ್ ಇರುತ್ತೆ ಒಂದು ಸ್ಪೈನ್ ಅದಕ್ಕೆ ಜಾಯಿಂಟ್ಸ್ ಇರುತ್ತೆ ಮೇಲ್ಗಡೆ ಫೆಸೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ಮತ್ತು ಡಿಸ್ಕ್ ಜಾಯಿಂಟ್ ಅಂತ ಹೇಳ್ತೀವಿ ಆ ಡಿಸ್ಕಲ್ಲಿ ಕೆಳಗಡೆ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ ಮಧ್ಯದಲ್ಲಿ ಆ ಸ್ಪೈನಲ್ ಸ್ಪೈನ್ ಏನು ಮೂಳೆ ಇರುತ್ತೆ ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ನರ್ವ್ ಬರುತ್ತೆ ದಟ್ ಈಸ್ ಕಾಲ್ಡ್ ಸ್ಪೈನಲ್ ಕಾರ್ಡ್ ಅದರಿಂದ ಬರುವಂಥ ಎರಡು ಸಣ್ಣ ಸಣ್ಣ ನರಗಳಿಗೆ ನರ್ವ್ ರೂಟ್ಸ್ ಅಂತ ಹೇಳ್ತೀವಿ ಆ ರೂಟ್ಸ್ ಬಂದುಬಿಟ್ಟು ಆ ಜಾಯಿಂಟ್ಸ್ಗಳ ಮಧ್ಯದಲ್ಲಿ ಹೊರಗಡೆ ಬರುತ್ತೆ ಬಂದು ಹೊರಗಡೆ ನಮ್ಮ ಕೈಗೆ ಕಾಲಿಗೆ ಮತ್ತು ಎಲ್ಲ ಭಾಗಕ್ಕೂ ಕೊಡುವಂಥ ನರ್ವ್ ಶಕ್ತಿ ಬರುವಂಥದ್ದು ಮಸಲ್ಸಿಗೆ ಸಪ್ಲೈ ಮಾಡೋಂಥ ನರಗಳು ಅಲ್ಲಿಂದನೇ ಬರೋದು ಬಟ್ ಆ್ಯಕ್ಚುಲಿ ನಾವು ಬ್ಯಾಕ್ ಪೇನ್ ಅಂತೀವಲ್ಲ ಇಷ್ಟುದ್ದ ಬ್ಯಾಕಲ್ಲಿ ಪೇನ್ ಎಲ್ಲೆಲ್ಲಿ ಯಾವ ಥರ ಬರುತ್ತೆ ಅಂತ ಈ ಡಿಸ್ಕ್ ಏನಾದರೂ ಪ್ರಾಪ್ಸ್ ಆದರೆ ಮೂಳೆ ಸವಿತ ಡಿಸ್ಕಲ್ಲಿ ಅಂದರೆ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಇರುತ್ತೆ ಅದು ಏನಾದರೂ ಪ್ರಾಪ್ಸ್ ಆಗಿ ನರಗಳಿಗೆ ಸರ್ ಹೇಳಿದ ಎರಡು ಕಡೆ ನರಗಳು ಬರುತ್ತೆ ಅಂತ ಹೇಳಿದೆ ನಾನು ಆ ನರಗಳಿಗೆ ಏನಾದರೂ ಒತ್ತಡ ಬಿದ್ದರೆ ವಿ ಗೆಟ್ ಪೇನ್ ಕಾಲ್ಡ್ ರ್ಯಾಡಿಕ್ಯುಲಾರ್ ಪೇನ್ ಅಂತ ಹೇಳ್ತೀವಿ ರ್ಯಾಡಿಕ್ಯುಲಾರ್ ಪೇನ್ ಅಂದರೆ ಆ ಪೇನು ಬೆನ್ನಲ್ಲಿದ್ದರೂ ಅದು ಕಾಲು ತನಕ ಶಾಕ್ ಹೊಡೆದಂಗೆ ಹೊಡಿಬೋದು ದಟ್ ಈಸ್ ಕಾಲ್ಡ್ ಶಿಯಾಟಿಕ ಕಾಲಿಗೆ ಬಂದರೆ ಶಿಯಾಟಿಕ ಅಂತ ಹೇಳ್ತೀವಿ ಇಲ್ಲೂ ಬಂದರೆ ನಾವು ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ ದಟ್ ಈಸ್ ನರ್ವ್ ರಿಲೇಟೆಡ್ ಪೇನ್ ಈ ಮಾಂಸ ಖಂಡಗಳ ಪೇನ್ ಅಂದರೆ ಯೂಶ್ವಲಿ ಲೋಕಲೈಸ್ಡ್ ಪೇನ್ ಇರುತ್ತೆ ಲೋಕಲೈಸ್ಡ್ ಅಂದರೆ ಆ ಪರ್ಟಿಕ್ಯುಲರ್ ರೀಜನಲ್ಲಿ ಪೇನ್ ಇರ್ತದೆ ಕೆಲವೊಮ್ಮೆ ಅದು ಹಿಂದೆ ನಮ್ಮ ಬಟಾಕ್ಸ್ಗೆ ಇಲ್ಲ ಥೈಸ್ ತನಕನೂ ಬರ್ಬೋದು ದೋಸ್ ಆರ್ ಆಲ್ ಸಿಂಪಲ್ ಪೇನ್ಸ್ ಅದರಲ್ಲಿ ಎರಡು ಥರ ವಿಂಗಡಣೆ ಮಾಡ್ಬೋದು ಅಕ್ಯೂಟ್ ಪೇನ್ ಆ್ಯಂಡ್ ಕ್ರಾನಿಕ್ ಪೇನ್ ಅಂತ ಅಕ್ಯೂಟ್ ಅಂದರೆ ಸಡನ್ ಆಗಿ ಬಂದಿರೋ ಪೇನ್ ಅಂತ ಕ್ರಾನಿಕ್ ಪೇನ್ ತುಂಬ ದಿನಗಳಿಂದ ಇರುವಂಥ ಪೇನ್ಗಳಿಗೆ ಕ್ರಾನಿಕ್ ಪೇನ್ ಅಂತ ಹೇಳಿ ಓಕೆ ಡಾಕ್ಟರ್ ಆನಂದ್ ನಿಮ್ಮನ್ನು ಮತ್ತೆ ಒಂದು ಪ್ರಶ್ನೆ ಕೇಳ್ತೀನಿ ಮತ್ತೆ ಒಬ್ಬ ವಾಲಂಟಿಯರ್ ಒಬ್ಬರನ್ನು ಕರಿತೀನಿ ಯಾರಾದರೂ ಬರ್ತೀರಾ ಒಬ್ಬರು ಇಷ್ಟು ದೊಡ್ಡ ಬೆನ್ನಲ್ಲಿ ಈಗ ನೀವು ಅದನ್ನು ತೋರಿಸಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸ್ಪೈನ್ ಅಂತಂದರೆ ಬೇಸಿಕಲಿ ಇಲ್ಲಿ ಇದು ಸ್ಕಲ್ ಮುಗಿದ ಮೇಲೆ ಇಲ್ಲಿಂದ ಶುರು ಆಗುತ್ತೆ ಬೇಸ್ ಆಫ್ ದ ದಿಸ್ ಥಿಂಗ್ ಸ್ಕಲ್ ಅಲ್ಲಿಂದ ಶುರು ಆಗಿಬಿಟ್ಟು ಪೂರಾ ಇಲ್ಲಿವರೆಗೂ ಬಂದು ಟೇಲ್ ಬೋನ್ವರೆಗೂ ಬರುತ್ತೆ ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅರೌಂಡ್ 33 ಬೋನ್ಸ್ ಇದೆ 33 ಬೋನ್ಸ್ ಇದೆ 33 ಮೂಳೆಗಳಿದೆ ಸೊ ಇಲ್ಲಿ ಒಂದು ಮೂಳೆ ಮತ್ತು ಇನ್ನೊಂದು ಮೂಳೆ ನಡುವೆ ಆ್ಯಕ್ಚುಲಿ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಸ್ವಲ್ಪ ಜೆಲ್ ಇರುತ್ತೆ ಆ ಜೆಲ್ಗೆ ನಾವು ಡಿಸ್ಕ್ ಅಂತ ಹೇಳ್ತೀವಿ ಸೊ ಎರಡು ಮೂಳೆಗಳ ನಡುವೆ ಮತ್ತೆ ಜಾಯಿಂಟ್ಸ್ ಬರುತ್ತೆ ಟೂ ಜಾಯಿಂಟ್ಸ್ ಒಂದು ಈ ಕಡೆ ಒಂದು ಈ ಕಡೆ ಸೊ ಈ ಪರ್ಟಿಕ್ಯುಲರ್ ಜಾಯಿಂಟ್ಸ್ಗೆ ನಾವು ಜಸ್ಟ್ ಫೆಸೆಟ್ ಜಾಯಿಂಟ್ಸ್ ಅಂತ ಹೇಳಿ ಕರಿತೀವಿ ಆ್ಯಕ್ಚುಲಿ ಬ್ರೈನಿಂದ ನಮ್ಮ ಬಾಡಿಗೆ ಮೂವ್ಮೆಂಟ್ ಆಗಕ್ಕಂಥೇಳಿ ಕಾಲು ಮೂವ್ಮೆಂಟ್ ಆಗಕ್ಕಂಥೇಳಿ ಸ್ಪರ್ಶ ಗೊತ್ತಾಗಕ್ಕಂಥೇಳಿ ಶಕ್ತಿ ಬರಕ್ಕಂಥೇಳಿ ಬ್ರೈನಿಂದನೇ ನಮಗೆ ಮೇನ್ ಕನೆಕ್ಷನ್ ಇರುತ್ತೆ ಸೊ ಆ ಕನೆಕ್ಷನ್ಗೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ ಸೊ ಸ್ಪೈನಲ್ ಕಾರ್ಡ್ ಒಂದು ಬ್ರಾಂಚ್ ಒಂದು ಟ್ರೀ ಒಂದು ಗಿಡದ ಒಂದು ಬ್ರಾಂಚ್ ಸಬ್ ಡಿವಿಷನ್ ಆಗುತ್ತೆ ಈ ಭಾಗದಲ್ಲಿ ಹುಟ್ಟುವಂಥ ನರಗಳು ಭುಜಕ್ಕೆ ಚೆಸ್ಟ್ ರೀಜನ್ಗೆ ಈ ಅಪ್ಪರ್ ಭಾಗಕ್ಕೆ ಶಕ್ತಿ ಮತ್ತು ಸ್ಪರ್ಶ ಕೊಡುತ್ತೆ ಲೋವರ್ ರೀಜನಲ್ಲಿ ಹುಟ್ಟುವಂಥದಕ್ಕೆ ಲಂಬರ್ ರೀಜನ್ ಅಂತ ಲೋ ಬ್ಯಾಕ್ ಪೇನ್ ಸೊ ಆ ಪರ್ಟಿಕ್ಯುಲರ್ ರೀಜನಲ್ಲಿ ಅಲ್ಲಿ ಕಾಲಿಗೆ ನಮಗೆ ಸ್ಪರ್ಶ ಮತ್ತು ಶಕ್ತಿ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಪೇಷಂಟ್ ಬ್ಯಾಕ್ ಪೇನ್ ಅಂತ ಬಂದಾಗ ಇಲ್ಲೇನೋ ಕಾರಣ ಇಲ್ಲದೇ ಬ್ಯಾಕ್ ಪೇನ್ ಬರ್ಬೋದು ನಾವು ನಮ್ಮ ದಿನನಿತ್ಯದ ಅಭ್ಯಾಸ ದಿನಚರಿಯಲ್ಲಿ ನಮ್ಮ ಈ ಬೆನ್ನಿಗೆ ಅಥವಾ ಈ ನೀವೇನು ಹೇಳಿದ್ರಿ ಸ್ಪೈನಲ್ ಕಾರ್ಡ್ ಅಂತ ಅದಕ್ಕೆ ನಾವು ಯಾವ ಥರ ತೊಂದರೆ ಕೊಡ್ತೀವಿ ಅಂತ ಸ್ಮೋಕಿಂಗಿಂದ ಹೇಗೆ ಲಂಗ್ ಕ್ಯಾನ್ಸರ್ ಬರುತ್ತೋ ಅದೇ ಥರ ದಿಸ್ ನೆಗೆಟಿವ್ ಇದು ಸ್ಮೋಕಲ್ಲಿರೋದು ಬ್ಯಾಡ್ ಕಾರ್ಬನ್ ವಂಶ ಇಟ್ ಕ್ಯಾನ್ ಎಫೆಕ್ಟ್ ದ ಜಾಯಿಂಟ್ಸ್ ಸೊ ಅದರಿಂದ ಬೇರೆ ಜಾಯಿಂಟ್ಸ್ ಪೇನು ಬ್ಯಾಕ್ ಪೇನ್ ಬರೋದು ಸಹಜ ನಮ್ಮ ಬಾಡಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಆಕ್ಸಿಜನ್ ಕರೆಕ್ಟ್ ಸೊ ಆಕ್ಸಿಜನ್ ಎಲ್ಲಿಂದ ಹೋಗುತ್ತೆ ರಕ್ತನಾಳಗಳಿಂದ ಹೋಗುತ್ತೆ ಓಕೆ ಸೊ ರಕ್ತನಾಳ ಅಕಸ್ಮಾತ್ ಪ್ರಾಪರ್ ಆಗಿದ್ದರೆ ಬ್ಲಡ್ ಸಪ್ಲೈ ಪ್ರಾಪರ್ ಆಗಿ ಹೋಗುತ್ತೆ ಸೊ ಇಲ್ಲಿ ಸ್ಮೋಕಿಂಗ್ ಏನು ಮಾಡುತ್ತೆ ಸ್ಮೋಕಿಂಗ್ ಬ್ಲಡ್ ವೆಸಲ್ಸನ್ನು ಶ್ರಿಂಕ್ ಮಾಡುತ್ತೆ ಸೊ ಬ್ಲಡ್ ವೆಸಲ್ ಶ್ರಿಂಕ್ ಮಾಡಿದಾಗ ಬ್ಲಡ್ ಸಪ್ಲೈ ಮಸಲ್ಸ್ಗೂ ಕಡಿಮೆ ಇರುತ್ತೆ ಬೋನ್ಸ್ಗೂ ಕಡಿಮೆ ಆಗುತ್ತೆ ಜಾಯಿಂಟ್ಸ್ಗೂ ಕಡಿಮೆ ಆಗುತ್ತೆ ಸ್ಪೈನಲ್ ಕಾರ್ಡ್ ಆ್ಯಂಡ್ ನರ್ವ್ಸ್ಗೂ ಕಡಿಮೆ ಆಗುತ್ತೆ ಸೊ ಅವಾಗ ಕಡಿಮೆ ಆದಾಗ ಆಬ್ವಿಯಸ್ಲಿ ಏನಾಗಬೇಕು ಸಮ್ ಪ್ರಾಬ್ಲಮ್ ಬರಲೇಬೇಕಲ್ವಾ ಸೊ ಅದರಿಂದ ಬ್ಯಾಕ್ ಪೇನ್ ಬರುತ್ತೆ ಸೊ ದಟ್ ಈಸ್ ದ ರಿಲೇಷನ್ ಫ್ರಮ್ ಸ್ಮೋಕಿಂಗ್ ಟು ಬ್ಯಾಕ್ ಪೇನ್
ನಾವು ಎ ಸಿಲಿ ಎಲ್ಲ ವರ್ಕ್ ಮಾಡೋದ್ರಿಂದ ವಿಟಮಿನ್ ಡಿ ತ್ರೀ ಸಿಂಥಸಿಸ್ ಆಗೋದಿಲ್ಲ. ಅದು ಸಿಂಥಸಿಸ್ ಆಗೋದು ಸ್ಕಿನ್ನಲ್ಲಿ. ಅದು ಯಾವಾಗ ಉತ್ಪತ್ತಿ ಆಗುತ್ತೆ, ನಾವು ಯಾವಾಗ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗ್ತೀವಿ ಆ ಟೈಮಲ್ಲಿ ಸ್ಕಿನ್ನಿಂದ ಸ್ಕಿನ್ ಮುಖಾಂತರ ಅದು ಉತ್ಪತ್ತಿ ಆಗಂಥದ್ದು. ಅದು ಬೆಳಗಿನ ಜಾವ ಯೂಶಲಿ ಅರೌಂಡ್ 10 to 11 ಆರ್ 10 to 12. ವಯಸ್ಸಾದ ಮೇಲೆ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಕಮ್ಮಿ ಆಗಿಬಿಡುತ್ತೆ. ಸೊ ಈಸ್ಟ್ರೋಜನ್ ಕಮ್ಮಿ ಆಗಿದ ತಕ್ಷಣವೇ ಅದು ಮೂಳೆಗಳ ಮೇಲೆ ಪರಿಣಾಮ ಬಿದ್ದು ಆಸ್ಟಿಯೋಪೊರೋಸಿಸ್ ಅಂತ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ಆಗಿ ಮೂಳೆಗಳು ಟೊಳ್ಳಾಗ್ಬೋದು, ಸುಮ್ಮನೆ ಫ್ರ್ಯಾಕ್ಚರ್ ಆಗಂಥದ್ದು, ಬೆನ್ನೋವು ಬರೋಂಥದ್ದು, ಈ ಥರ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಕಾಮನೆಸ್ಟ್ ನಾವು ಈಗ ಡೇ ಟು ಡೇ ಬರೋದು ಎಲ್ಲರೂ ಅಂತಂದರೆ ನೆಕ್ ಪೇನ್ ಅಂತಂದು, ಇಟ್ಸ್ ಬಿಕಾಸ್ ಆಫ್ ಮೋರ್ ಆಫ್ ಅ ಮೊಬೈಲ್. ಎಲ್ಲರೂ ತಲೆ ತೆಗೆಸ್ಕೊಂಡೇ ಇರ್ತಾರೆ, ಯಾರು ತಲೆ ಎತ್ತದೇ ಇಲ್ಲ. ಯಾಕಂದರೆ ಈ ಮಸಲ್ ಎಲ್ಲ ವೀಕ್ ಆಗಿ ಹಿಂಗೆ ಇರ್ತಾರೆ, ಎಲ್ಲರೂ ಯಾರು ಮೇಲ್ ನೋಡೋದಿಲ್ಲ, ಈಗ ಎಲ್ಲರೂ ಕೆಳಗಡೆನೆ ನೋಡ್ತಾ ಇರ್ತಾರೆ. ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಅಂತಾನೆ ಕರೆಯೋದು ಅದಕ್ಕೆ. ಐ ಟೆಕ್ಸ್ಟಿಂಗ್ ನೆಕ್ ಸಿಂಡ್ರೋಮ್, ಇಟ್ ಕಾಸಸ್ ಸಮ್ ಪ್ರಾಬ್ಲಮ್. ಓಕೆ, ನ್ಯೂ ಸಿಂಡ್ರೋಮ್ ಅನ್ಸುತ್ತೆ. ಈಗ ಮತ್ತೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಬೆನ್ನೋ ಬಂದಾಗ ನೀವು ಮಾಡೋ ಮೊದಲನೇ ಕೆಲಸ ಏನು? ಉಲ್ಟಾ ಮಲ್ಕೊಂತೀನಿ, ರಿಲೀಫ್ ಸಿಗುತ್ತೆ. ಉಲ್ಟಾ ಮಲ್ಕೋತೀರಾ, ರಿಲೀಫ್ ಸಿಗುತ್ತೆ. ಪಿಲ್ಲೋ ಮತ್ತೆ ಹಾಸಿಗೆ ಏನು ಇಲ್ದಿರಾನೆ ಶವಾಸನ ಅಂತ ಹೇಳ್ತಿರಲ್ಲ, ಆ ಶವಾಸನದಲ್ಲಿ ಮಲಗಿದಾಗ ರಿಲೀಫ್ ಸಿಗುತ್ತೆ ನನಗೆ. ಬಿಸಿ ನೀರಿನ ಕಾವಟ ಅಥವಾ ಮಸಾಜ್ ಮಾಡಿಸ್ಕೊಂತೀನಿ. ಬಿಸಿ ನೀರನ್ನ ಶಾಖ ಕೊಡ್ತೀರಾ, ಕಮ್ಮಿ ಆಗತ್ತಾ? ಕಮ್ಮಿ ಆಗುತ್ತೆ. ಓಕೆ, ರಿಲೀಫ್ ಸಿಗುತ್ತೆ, ಇನ್ಸ್ಟಂಟ್ ರಿಲೀಫ್ ಸಿಗುತ್ತೆ. ಈ ಉಲ್ಟಾ ಮಲ್ಕೊಂಡು ಹಿಂಗೆ ಇದು ಮಾಡೋದು ಎಷ್ಟು ಸಲ? ಒಂದು 5-10 ಸಲ. ಓಕೆ, ಬೆನ್ನೋ ಬಂದಾಗ ಮಾತ್ರ? ಬೆನ್ನೋ ಬಂದಾಗ ಮಾತ್ರ. ದಿನ ಮಾಡಲ್ಲ? ಇಲ್ಲ, ಇವಾಗ ಇವಾಗ ದಿನ ಮಾಡ್ತಾ ಇದೀವಿ, ಯಾಕಂದ್ರೆ ಬೆನ್ನೋ ಬಂದ್ಬಿಡತ್ತಲ್ಲ ಅನ್ನೋ ಭಯಕ್ಕೆ. ಮೈಲ್ಡ್ ಅನಲ್ಜೆಸಿಕ್ ಇನ್ ದ ಫಾರ್ಮ್ ಆಫ್ ಅ ಸ್ಪ್ರೇ ಯೂಸ್ ಮಾಡ್ತೀನಿ. ಸ್ಪ್ರೇ ಯೂಸ್ ಮಾಡ್ತೀರಾ? ಅದು ಇಮಿಡಿಯೇಟ್ ರಿಲೀಫ್ ಕೊಡುತ್ತೆ. ಬ್ಯಾಕ್ ಪೇನ್ ಬಂದಾಗ ಸ್ಟ್ರೆಚಸ್ ಜಾಸ್ತಿ ಮಾಡಿಸ್ತೀವಿ. ಸೊ ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟ್ರೆಚ್ ಮಾಡ್ಕೊತೀನಿ ನಾನು, ತುಂಬ ರಿಲೀಫ್ ಆಗುತ್ತೆ. ಸರ್, ಸ್ವಿಮ್ಮಿಂಗ್ ಹೋಗ್ತೀನಿ ಸರ್, ಒಂದು ಹೆಚ್ಚು ಕಮ್ಮಿ 2 ವೀಕ್ ರಿಲೀಫ್ ಕೊಡುತ್ತೆ. ಓಕೆ, ಬೆನ್ನೋ ಬಂದಾಗ ಸ್ವಿಮ್ಮಿಂಗ್ ಮಾಡ್ತೀರಾ, ರಿಲೀಫ್ ಕೊಡುತ್ತೆ. ಓಕೆ, ನೀವೇನು ಮಾಡ್ತೀರಮ್ಮ? ಕಡ್ಡಿ ಚಾಪೆ ಬರುತ್ತೆ ಅಂತಾರಲ್ಲ, ಅದ್ರ ಮೇಲೆ ಮಲ್ಕೊಂಡು ಸ್ವಲ್ಪ ರಿಲೀಫ್ ಮಾಡ್ಕೊಂಡ್ರೆ ಫುಲ್ ಪೇನ್ ಕಮ್ಮಿ ಆಗುತ್ತೆ. ಬಹಳಷ್ಟು ಉತ್ತರಗಳು ಬಂದವು. ಈಗ ಮತ್ತೆ ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಇದರಲ್ಲಿ ಯಾವುದು ಸರಿ, ಅವ್ರು ಮಾಡ್ತಾ ಇರೋ ಆಚರಣೆ ಅಥವಾ ಯಾವ್ದು ಮಾಡಬಾರ್ದು, ಏನು ಹೇಳ್ತೀರಾ? ಇಂಪಾರ್ಟೆಂಟ್, ಯಾಕೆ ಬೆನ್ನೋವು ಬಂದಿದೆ ಅಂತ ತಿಳ್ಕೊಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಬೆನ್ ಬ್ಯಾಕ್ ಪೇನ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇನ್ ರಿಲೀಫ್ ಇರುತ್ತೆ. ಅಕ್ಯೂಟ್ ಆಗಿ ಪೇನ್ ಬಂದಾಗ ಕೋಲ್ಡ್ ಪ್ಯಾಕ್ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಹಾಟ್ ಪ್ಯಾಕ್. ಫಸ್ಟ್ ಕೋಲ್ಡ್ ಪ್ಯಾಕ್ ತೊಗೊಂಡು ವಿತಿನ್ ಅಪ್ ಟು 48 hours, ಅದಾದಮೇಲೆ ಹಾಟ್ ಪ್ಯಾಕ್ ಯೂಸ್ ಮಾಡೋದು ಹೆಲ್ಪ್ಫುಲ್. ಇನ್ನೊಂದು ಶವಾಸನ ಮಾಡೋದು, ಇಟ್ ಫುಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಸ್ಟ್ರೆಸ್ಸಿಂದ ಏನಾದರೂ ಆ ಥರ ಬ್ಯಾಕ್ ಪೇನ್ ಬಂದರೆ ಶವಾಸನ ಮಾಡಿದಾಗ ಶವಾಸನ ಮಾಡೋದು ಸರಿ. ಕೋಲ್ಡ್ ಪ್ಯಾಕ್ ಅಪ್ಲೈ ಮಾಡಿ ಹಾಟ್ ಪ್ಯಾಕ್ ಅಪ್ಲೈ ಮಾಡೋದು ಕೂಡ ಇಟ್ಸ್ ಗುಡ್ ಅಂತ ಹೇಳ್ತೀರಾ? ಬ್ಯಾಕ್ ಪೇನ್ ಇದು ಜಸ್ಟ್ ಸಿಂಪ್ಟಮ್ಸ್, ಓಕೆ, ಇಟ್ ಇಸ್ ನಾಟ್ ಅನ್ ಎ ಡಿಸೀಸ್. ಸೊ ಅವ್ರು ಹೇಳಿದ್ರಲ್ಲಿ ಯಾವುದು ಕರೆಕ್ಟು ಅಂತ ಹೇಳಿದ್ರೆ, ಒಬ್ರು ಹೇಳಿದ್ರು ಚಾಪೆ ಮೇಲೆ ಮಲ್ಕೊಂಬಿಟ್ರೆ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆಗಲೇ ಹಾರ್ಡ್ ಸರ್ಫೇಸ್ ಇಸ್ ಎ ಗುಡ್ ಫಾರ್ ದಿ ಸ್ಪೈನ್ ಅಂತಂದು. ಸೆಕೆಂಡ್, ಇನ್ನೊಬ್ರು ಹೇಳಿದ್ರು ಸ್ವಿಮ್ಮಿಂಗ್ ಮಾಡ್ತೀನಿ ಅಂತಂದು, ದಟ್ ಇಸ್ ಆಲ್ಸೋ ಗುಡ್. ಹಾಗೇನೆ ಇನ್ನೂ ಒಬ್ರು ಹೇಳಿದ್ರು ಬೆನ್ನೋ ಬಂದಾಗ ಸ್ಟ್ರೆಚ್ ಎಕ್ಸಸೈಸಸ್ ಮಾಡ್ತೀನಿ ಅಂತ, ಅದು ಸರಿನಾ ತಪ್ಪ? ನಾನು ನನ್ನ ಪೇಷಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ಯೂಶ್ವಲಿ ಪೇನ್ ಬಂದಾಗ ಪೇನ್ ಬಂದಿದೆ, ಸೊ ಇವಾಗ ನಾವು ಮೂವ್ಮೆಂಟ್ಸ್ ಮಾಡಿದರೆ ಪೇನ್ ಇನ್ನೂ ಜಾಸ್ತಿ ಆಗುತ್ತೆ. ಸರ್ಟನ್ ಟೈಮ್ಸ್ ಇನ್ ಜನರಲ್ ಆಗಿ ನೋಡ್ಬೇಕಂತಂದ್ರೆ ಅಕ್ಯೂಟ್ ಪೇನಲ್ಲಿ ನಾವು ಐಸ್ ಪ್ಯಾಕ್ ಕೊಟ್ಟು ಆಮೇಲೆ ಹಾಟ್ ಪ್ಯಾಕ್ ಕೊಡು ಅಂತ ಹೇಳ್ತೀವಿ ಇಂಜುರೀಸಲ್ಲಿ. ಬಟ್ ಬ್ಯಾಕ್ ಪೇನ್ ಮೆಜಾರಿಟಿ ಆಫ್ ದ ಟೈಮ್ಸ್ ಅಕ್ಯೂಟ್ ಇರಲ್ಲ, ಕ್ರಾನಿಕ್ ಇರುತ್ತೆ. ಅಂದರೆ ಲಾಂಗ್ ಡ್ಯೂರೇಷನಿಂದ ಪೇನ್ ಇರುತ್ತೆ, ಯಾವಾಗಾದರೂ ಒಂದ್ಸಲ ಬಂದಿರುತ್ತೆ, ಮತ್ತೆ ರಿಪೀಟೆಡ್ಲಿ ಬರ್ತಾನೆ ಇರುತ್ತೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಎಕ್ಸಸೈಸ್ ಆಲ್ವೇಸ್ ನೋ 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 ನಾಟ್ ಸ್ವಿಮ್ಮಿಂಗ್ ಓಕೆ. ಎಕ್ಸಸೈಸ್, ಸ್ವಿಮ್ಮಿಂಗ್, ಏನು ಸ್ಟ್ರೆಚಸ್, ಎವ್ರಿಥಿಂಗ್ ಯಾವುದು ಮಾಡಕ್ಕೆ ಹೋಗ್ಬಾರ್ದು. ಬ್ಯಾಕ್ ಪೇನ್ ಫಸ್ಟ್ ರೆಸ್ಟ್. ಫಸ್ಟ್ ಇಸ್ ರೆಸ್ಟ್. ಅಕ್ಯೂಟ್ ಕಾಸಸ್, ಈಗ ಏನಾದರೂ ಪೆಟ್ಟಾಗಿ ಬಂದಿರುತ್ತೆ ನೋಡಿ, ಸ್ಟ್ರೈನ್ ಮಾಡ್ಕೊಂಡಿರ್ತೀನಿ ನೋಡಿ, ಆ ಟೈಮ್ ರೆಸ್ಟ್ ಹೆಲ್ಪ್ ಆಗುತ್ತೆ. ಬಟ್ ಇವರೆಲ್ಲ ಹೇಳ್ತಾ ಇರೋ ಬ್ಯಾಕ್ ಏಕ್ ಎಲ್ಲ ಕ್ರೋನಿಕ್ ಪ್ರಾಬ್ಲಮ್ಸ್, ಕೂತ್ಕೊಂಡಿರೋ ಒಂದು ಬಂದಿರೋದು, ಈಗ ಒಬ್ಬೊಬ್ಬರಿಗೆ ಭಾರ ಎತ್ತಿ ಬಂದಿರೋದು, ಅವ್ರಿಗೆಲ್ಲ ನಾರ್ಮಲಿ ವಿ ಡೋಂಟ್ ರೆಕಮೆಂಡ್ ರೆಸ್ಟ್, ಬಟ್ ಎಕ್ಸಸೈಸ್ ಇಸ್ ಅ ಗುಡ್. ಓಕೆ, ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಮಕ್ಕಳ ಹತ್ರ ಬೆನ್ನಿನ ಮೇಲೆ ಹತ್ತಿಸ್ಕೊಂಡು ಮಸಾಜ್ ಮಾಡಿಸ್ಕೋತಾರೆ, ಆಮೇಲೆ ಗುದ್ದಿಸ್ಕೋತೀವಿ ನಾವು ಎಷ್ಟೋ ಸಲ, ತುಳಿಯಕ್ಕೆ ಹೇಳ್ತೀವಿ, ಅದೆಲ್ಲ ಮಾಡ್ಬೋದಾ ಬೇಡವಾ? ಅದು ನಾನು ಮುಂಚೆನೇ ಹೇಳ್ದಂಗೆ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಅಂತ ಹೇಳಿದ್ರೆ, ಈಗ ಗುದಿಸ್ಕೊಳ್ಳೋದೆಲ್ಲ ಯಾವಾಗ, ಈಗ ಬೇನ್ ಈಗ ಮಹಿಳೆಯರಲ್ಲಿ ವಯಸ್ಸಾದವರು ನಾನು ನೋಡ್ತೀನಿ, ಬಾರ್ಪ ಮಗು ಒಂದು ಸ್ವಲ್ಪ ಬೆನ್ನು ತುಳಿ ಅಂತ ಹೇಳ್ತಾರೆ. ಮೂಳೆ ಟೊಳ್ಳಿದ್ರೆ ಫ್ರ್ಯಾಕ್ಚರ್ ಆಗಿರುತ್ತೆ, ಫ್ರ್ಯಾಕ್ಚರ್ ಇದ್ದಾಗಲೂ ತುಳಿಸ್ಕೊಂಡ್ರೆ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಾ ಬಿಟ್ಟರೆ ಪ್ಯಾರಲಿಸಿಸ್ ಆಗುತ್ತೆ. ಒಂದು ಕೆಲಸ ಮಾಡೋಣ, ಇವರನ್ನೇ ಕೇಳೋಣ ಯಾವ್ಯಾವ ಥರ ಮಸಾಜ್ ಮಾಡಿಸ್ಕೋತಾರೆ ಅಂತ. ನಿಮ್ಗೆ ಅದಕ್ಕೆ ಕರೆಕ್ಟಾಗಿ ಯಾರ್ಯಾರು ಬೆನ್ನೋ ಬಂದಾಗ ಮಸಾಜ್ ಮಾಡಿಸ್ಕೋತೀರ? ಈ ಶೋಲ್ಡರಲ್ಲಿ ಪೇನ್ ಬರೋವಾಗ ಸ್ವಲ್ಪ ಒತ್ತಡ ತೊಗೊಂಡ್ರೆ ಇಮಿಡಿಯೇಟಾಗಿ ರಿಲೀಫ್ ಆಗುತ್ತೆ. ನಾನು ಮಾಡಿಸ್ಕೋತೀನಿ ಮೇಡಮ್. ಅಂದರೆ ಶೋಲ್ಡರ್ ಜಾಸ್ತಿ ಪೇನ್ ಬರುತ್ತೆ ಮತ್ತು ಬ್ಯಾಕ್ ಪೇನ್ ಬರುತ್ತೆ, ನನ್ನ ಮಗಳ ಹತ್ರ ಡಾಕ್ಟರ್ ಹೇಳ್ದಂಗೆ ತುಣಿಸ್ಕೊಳ್ತೀನಿ, ಮತ್ತು ಇಲ್ಲ ಗುದಿಸ್ಕೋತೀನಿ, ಆ ಥರ ಪೇನ್ ಜಾಸ್ತಿ ಇರುತ್ತೆ ಫುಲ್ಲು ಶೋಲ್ಡರ್ಗೆ. ಓಕೆ, ಆ ಥರ ಎಲ್ಲ ಮಾಡ್ತೀನಿ. ಪೇನ್ ಕಮ್ಮಿ ಆದರೆ ಸಾಕಪ್ಪ ಅನ್ನೋ ಅಷ್ಟು ಮಟ್ಟಿಗೆ ಪೇನ್ ಇರುತ್ತೆ. ಬೆನ್ನೋವು ಬಂದಾಗ ತುಳಿಸ್ಕೋತೀನಿ ಮಗು ಹತ್ರ ಅಂದ್ರಿ, ಮಸಾಜ್ ಮಾಡಿಸ್ಕೋತೀನಿ ಅಂತಂದ್ರಲ್ವಾ, ಈಗ ಆ ಹುಡುಗಿಗೆ ನೀವು ಹೇಗೆ ಮಾಡ್ತೀರಂತ ಮಾಡಿ ತೋರಿಸ್ತೀರಾ, ಮಾಡಿಸ್ಕೋತೀರಾ ಅಂತ? ಎಸ್,
ಲೈಕ್ ಈ ತರ ಪ್ರೆಸ್ ಮಾಡ್ಬಿಟ್ಟು ಪ್ರೆಸ್ ಮಾಡಿ ಶಕ್ತಿ ಹಾಕಿ ಹಾಕು. ಆದ ಪೇನ್ ಕಮ್ಮಿ ಆಗಿಲ್ಲ ಅಂದ್ರೆ ಮಾತ್ರ ಗುದ್ದಿಸ್ಕೊಳ್ಳೋದು. ಈ ತರ ಇಷ್ಟು ಶಕ್ತಿ ಇದೆಯಾ? ಅಷ್ಟು ಶಕ್ತಿ ನಿಮಗೆ ನೋವಾಗ್ತಾ ಇದೆಯಾ? ಮಸಲ್ಸ್ ಇಲ್ವಲ್ಲ ಮೇಡಮ್, ಅದಕ್ಕೋಸ್ಕರ ಅವಳಗ್ ಪೇನ್ ಆಗ್ತಾ ಇದೆ. ಈಗ ನಮ್ ಪೇನ್ ಇದ್ದಾಗ ಆ ತರ ಹೊಡೆದ್ರೆ ಅದೇನು ಅನ್ಸೋದಿಲ್ಲ ಆ ತರ. ಓಕೆ, ನಿನ್ಗೆ ಅನಿಸ್ತಾ ಚೆನ್ನಾಗಿತ್ತು ಅನಿಸ್ತಾ? ಓಕೆ, ಯಾರಾದರೂ ಈ ಥರ ಚೆನ್ನಾಗಿ ಬಂದು ನಿಂಗೆ ಬರೆಯಕ್ಕೆ ಉದಾಸೀನ ಆದಾಗ ಬಂದು ನಾಲ್ಕು ಗುದ್ದು ಹೋದ್ರೆ ಚೆನ್ನಾಗಿರ್ತಾ? ಮತ್ತೆ ಅವಾಗ ಚೆನ್ನಾಗಿ ಬರಿಬೋದು ಅನಿಸುತ್ತೆ ಅಲ್ವಾ? ಮೇಡಮ್, ಈ ಆಯುರ್ವೇದ ಹಾಸ್ಪಿಟಲ್ಗಳಲ್ಲಿ ಆಯಿಲ್ ಮಸಾಜ್ ಮಾಡ್ತಾರಲ್ವಾ, ಅವರು ಅವ್ರ ಪ್ರೆಷರ್ ಎಲ್ಲ ಬಿಟ್ಟು ಆ ಮಸಾಜ್ ಮಾಡೋದ್ರಿಂದ ನಮಗೆ ಸುಖವಾಗಿರುತ್ತೆ. ಇನ್ನೊಂದು ಬಸ್ತಿ ಅಂತ ಮಾಡ್ತಾರೆ, ಅದು ಮಾಡೋದ್ರಿಂದನೂ ಸ್ವಲ್ಪ ಪೇನ್ ರಿಲೀಫ್ ಆಗುತ್ತೆ. ಬಸ್ತಿ, ಓಕೆ. ವೆಲ್, ಐ ಗೋ ಟು ದ ಬ್ಯೂಟಿಷಿಯನ್. ಓ, ಐ ಗೆಟ್ ದ ಫೇಷಿಯಲ್ ಡನ್, ಸೊ ಅದು ನನಗೆ ತುಂಬ ರಿಲೀಫ್ ಕೊಡುತ್ತೆ. ದ ಬ್ಯಾಕ್ ಮಸಾಜ್ ವಿತ್ ದ ಕ್ರೀಮ್, ಸೊ ಅದು ನಂಗೆ ರಿಲೀಫ್ ಕೊಡುತ್ತೆ. ಓಕೆ, ಅದನ್ನು ಮಾಡಿಸ್ಕೋತೀರಾ? ಡೌಟ್ ಏನಂದ್ರೆ, ಇಲ್ಲಿ ಬ್ಯಾಕ್ ಪೇನ್ ಬಂದಾಗ ನನ್ನ ತಮ್ಮನ ಕರೆದ್ಬಿಟ್ಟು ಎರಡ್ ಕೈನು ಹಿಂದೆ ಇಟ್ಕೊಂಡು ಅವ್ನು ಲಿಫ್ಟ್ ಮಾಡಿ ಬಿಡ್ತಾನೆ, ಅದು ತುಂಬಾನೇ ರಿಲೀಫ್ ಕೊಡುತ್ತೆ ನಮಗೆ. ಎಸ್, ಇಲ್ಲಿ ಬಂದು ಮಾಡಿ ತೋರಿಸ್ಬೇಕು ನೀವು, ಇಲ್ಲಾಂದ್ರೆ ಗೊತ್ತಾಗಲ್ಲ ನನಗೆ ಸರಿನಾ ತಪ್ಪ ಅಂತ ಗೊತ್ತಿಲ್ಲ ನಮಗೆ. ಇಲ್ಲಿ ಮಾಡಿ ನೀವು ಇನ್ನೊಬ್ರಿಗೆ ಮಾಡಿ ತೋರಿಸಿ. ಓಕೆ, ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓ, ಇವ್ರು ಲಟ್ಕೆ ತೆಗಿಯೋದು, ಲಟ್ಕೆ ಲಟ್ಕೆ ಮುಗಿಯೋದು. ಓಕೆ, ಆ ಸೌಂಡ್ ಕೇಳಿಸ್ತು. ಡಾಕ್ಟರ್, ಈ ತರ ಎಲ್ಲರೂ ಮಾಡ್ತಾರೆ, ಮಾಡಬಹುದಾ? ಯೂಶುವಲಿ ರಿಸ್ಕಿ ಇದು, ಆಕ್ಚುಲಿ ರಿಸ್ಕಿ. ಎಸ್, ವೆರಿ ವೆರಿ ರಿಸ್ಕಿ. ಕೇಳಿಸ್ಕೊಳ್ಳಿ, ನಿಮ್ಗೆ ಉತ್ತರ ಬರ್ತಾ ಇದೆ. ತಪ್ಪು ಮಾಡಿದ್ರೆ ಇದರಲ್ಲಿ ಮೂಳೆ ಏನಾದರೂ ಮುರಿದೋದ್ರೆ ಪ್ಯಾರಾಪ್ಲೀಜಿ ಅಂತ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಸೊಂಟದಿಂದ ಕೆಳಗಡೆ ಸ್ವಾಧೀನ ಕಂಪ್ಲೀಟ್ ಆಗಿ ಹೊರಟೋಗೋ ಚಾನ್ಸಸ್ ಇರುತ್ತೆ. ಸೊ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ತಿಳ್ಕೊಂಡು ಈ ತರ ಮಾಡೋದು ಪರವಾಗಿಲ್ಲ. ಅಗ್ರೆಸಿವ್ ಆಗಿ ಯಾರಾದರೂ ನಿಮಗೆ ಅದು ಮ್ಯಾನಿಪುಲೇಷನ್ ಮಾಡೋರು ಸ್ವಲ್ಪ ಅಗ್ರೆಷನ್ ಇಂದ ಮಾಡಿದಾಗ ಇನ್ ಕೇಸ್ ಏನಾದರೂ ಸ್ಪೈನಲ್ ಕಾರ್ಡ್ಗೆ ಹಿಟ್ ಆದರೆ ದೆನ್ ಅವಾಗ ಕಾಲ್ ಕಂಪ್ಲೀಟ್ಲಿ ಸೆನ್ಸೇಷನ್ಸ್ ಹೋಗೋದು ಆಸ್ ವೆಲ್ ಎಸ್ ಪವರ್ ಹೋಗೋದು ಚಾನ್ಸಸ್ ಇರುತ್ತೆ. ಆಮೇಲೆ ನಾವು ನೋಡಿದೀವಿ, ಆಸ್ ಡಾಕ್ಟರ್ಸ್ ಎಲ್ಲರೂ ನೋಡಿರ್ತೀವಿ ಅದನ್ನ. ಸೊ ಅದಕ್ಕೋಸ್ಕರ ಇಟ್ ಇಸ್ ಲಿಟಲ್ ಬಿಟ್ ಡೇಂಜರಸ್. ಒಂದು ಚಿಕ್ಕದಾಗ ಬೆನ್ನೋವು ಶುರುವಾದಾಗ ಮಸಾಜ್ ಮಾಡಿಸ್ಕೋಬೇಕು ಅನ್ನೋದು, ಅದು ಒಂದು ತಲೆನೋವು ಬಂದಾಗಲೋ ಅಥವಾ ಒಂದು ಬೆನ್ನೋವು ಬಂದಾಗಲೋ ಮಸಾಜ್ ಮಾಡಿಸ್ಕೋಬೇಕು ಅನ್ಸ್ಕೊಳ್ಳೋದು ಎಲ್ಲರಿಗೂ ಅನಿಸುತ್ತೆ, ಬಹುಶಃ ನಿಮಗೂ ಅನಿಸ್ಬೋದು. ಬಟ್ ಜೆಂಟಲ್ ಆಗಿ ಯಾವ ಥರ ಮಾಡಬಹುದು ಅದು ಕೂಡ ನೀವು ಸ್ವಲ್ಪ ತೋರಿಸ್ಕೊಡ್ಬೇಕು. ಮಸಾಜ್ ಅಂದರೆ ಎಲ್ಲ ಏನೇನು ಮಾಡಿದರೂ ಮಸಾಜ್ ಅಲ್ಲ ಅದು. ಆಮೇಲೆ ಯಾವ್ಯಾವ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ ಅಲ್ಲಂತ ಕೆಲವೊಂದು ಪಾಯಿಂಟ್ಸ್ಗಳಿದೆ, ಆ ಪಾಯಿಂಟ್ಸ್ಗಳಲ್ಲೇ ಮಾತ್ರನೇ ಮಸಾಜ್ ಮಾಡಿದರೆ ಒಳ್ಳೆಯದು. ವಿ ಹ್ಯಾವ್ ಅ ಫಿಸಿಯೋಥೆರಪಿಸ್ಟ್ ಹಿಯರ್, ಸೊ ವೈ ಡೋಂಟ್ ವಿ ಕಾಲ್ ಹಿಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಡಸ್ ಅಲ್ವಾ. ಈಗ ಇಲ್ಲಿ ವೇದಿಕೆಗೆ ಕರೆಯೋಣ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಪ್ರವೀಣ್, ವೆಲ್ಕಮ್. ನಮಸ್ತೆ. ಎಸ್, ಫಿಸಿಯೋಥೆರಪಿ ವಿಚಾರದಲ್ಲಿ ದ ಬೇಸಿಕ್ ಕಾಮನ್ ಪ್ರಾಬ್ಲಮ್ಸ್ ಆ್ಯಂಡ್ ಎಕ್ಸಸೈಸಸ್ ಬೋತ್ ಕ್ಯಾನ್ ಯು ಟೀಚ್? ಯಾ ಯಾ, ಈಗ ಅದರಲ್ಲಿ ಅದೇ ಮಸಲ್ಸ್ ಪ್ರಾಬ್ಲಮ್ಗೆ ಕೆಲವು ಎಕ್ಸಸೈಸ್ ಮಾಡಬೇಕಾಗಿತ್ತು, ಈಗ ಡಿಸ್ಕ್ ಪ್ರಾಬ್ಲಮ್ಗೆ ಕೆಲವು ಎಕ್ಸಸೈಸ್ಗಳು ಮಾಡಬೇಕಾಗಿತ್ತು. ಸೊ ಈಗ ಇವ್ರಿಗೆ ಎಕ್ಸಾಂಪಲ್ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ಕೆಲವು ಎಕ್ಸಸೈಸ್ ಏನೇನು ಮಾಡಬೇಕಂತ ಇವಾಗ ತೋರಿಸ್ತೀವಿ. 30 ಡಿಗ್ರಿ ಬೆನ್ನು ಮೇಲೆ ಎತ್ತೋದು, ಎಸ್, ಹಂಗೆ ಇಟ್ಕೋಬೇಕು. 1, 2, 3, 4, 5 ಮತ್ತು ಡೌನ್. ಇದು ಒಂದು 5 ರೆಪಿಟೇಷನ್ಸ್ ಮಾಡ್ಬೋದು, ಇದೂ ನಿಮಗೆ ಬೆನ್ನಿಗೆ ಮೊಬಿಲಿಟಿ ಬರುತ್ತೆ. ನೆಕ್ಸ್ಟು ಕಾಲು ಸೀದಾ ಇಟ್ಕೊಳ್ಳಿ. ಪಾದ ಮೂಮೆಂಟು, ಪಾದ ಇರುತ್ತಲ್ವ, ಪಾದ ಮೇಲ್ಗಡೆ ಕೆಳಗಡೆ ಅಲ್ಲಾಡಿಸ್ಬೇಕಾಗಿತ್ತು. ಇದು ಮಾಡಿದರೆ ನಿಮಗೆ ಕಾಲು ಪೂರ್ತಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಓಟ ಚೆನ್ನಾಗಾಗುತ್ತೆ. ಇದು ನಾವು ಎಕ್ಸ್ಟೆನ್ಷನ್ ಬಯಾಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಇದು ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ ಇದು ಕೊಡ್ಬೋದು. ಈಗ ತಲೆಯಲ್ಲಿ ಜೆಂಟಲ್ ಪ್ರೆಷರ್ ಕೊಡಬೇಕಾಗಿತ್ತು, ಒಂಚೂರು ಪ್ರೆಷರ್ ಕೊಡಿ. ಪೂರ್ತಿ ಶಕ್ತಿ ಕೊಟ್ಟು ಮಾಡಬೇಕು, ಪ್ರೆಷರ್ ಕೊಡೋದು ಬೇಡ, ನೋವಾಗುತ್ತೆ. ಒಂಚೂರು ಪ್ರೆಷರ್ ಕೊಟ್ಟರೆ ಇಲ್ಲಿ ನಿಮಗೆ ಸಿಕ್ಕುತ್ತಾ, ಪ್ರೆಷರ್ ಸಿಕ್ಕುತ್ತಾ? ಓಕೆ, ಒಂದು 5 ಕೌಂಟ್ ಇಟ್ಕೋಬೇಕು. 1, 2, 3, 4, 5. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕೈ ಹಿಂದೆ ಇಟ್ಕೊಳ್ಳಿ, ಸೈಡಲ್ಲಿ 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 ತಲೆ ಮತ್ತು ಅಪ್ಪರ್ ಚೆಸ್ಟ್ ಮೇಲೆ ಎತ್ತಿ ನೋಡಿ. ಈಗ ತುಂಬ ನೀವು ಪ್ರೆಷರ್ ಕೊಟ್ಟು ತುಂಬ ಹೈಪರ್ ಎಕ್ಸ್ಟೆನ್ಷನ್ ಮಾಡೋದು ಬೇಡ, ಸೆಮಿ ಎಕ್ಸ್ಟೆನ್ಷನ್ ಮಾಡ್ಬೋದು, ಒಂದು 30-40 ಡಿಗ್ರೀಸ್ ಎಕ್ಸ್ಟೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ ಆಫ್ ಎಕ್ಸಸೈಸ್ ಏನಂದರೆ ಕೈ ಮುಂದೆ ಇಟ್ಕೊಳ್ಳಿ, ಸೀದಾ ಮೇಲೆ ಎತ್ತೋದು, ಒಂಚೂರು ಮೇಲೆತ್ತಿ, ಒಂದು 30 ಡಿಗ್ರೀಸ್. 1, 2, 3 ಡೌನ್. ಇದು ಒಂದು ಈಚ್ ಲೆಗ್ ಒಂದು 10 ಸತೆ ಮಾಡ್ಬೋದು, ಇದೂ ಬೆನ್ನಿಗೆ ಎಕ್ಸಸೈಸ್ ಅನ್ನೇ. ಈ ಕೈ ಮೇಲೆ ಸೀದಾ ಸೀದಾ, ಒಂದೇ ಟೈಮಲ್ಲಿ ಕೈ ಮತ್ತು ಈ ಕಾಲು ಆಪೋಸಿಟ್, ಈ ಕಾಲು ಆಪೋಸಿಟ್ ಸೈಮಲ್ಟೇನಿಯಸ್ಲಿ ಇದು ಮಾಡ್ಬೋದು. ಓಕೆ, ಚೆನ್ನಾಗಿ ಹೇಳ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ, ಬಹಳಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ. ನಿಮ್ಮ ಅನೇಕ ಡೌಟ್ಸ್ ಇನ್ನೂ ನಿಮ್ಮ ಮೈಂಡ್ನಲ್ಲಿರಬಹುದು, ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿರಬಹುದು, ಡಾಕ್ಟರ್ಸ್ನ ಈ ಪ್ರಶ್ನೆಗಳನ್ನು ಕೇಳಬಹುದು. ಮ್ಯಾಮ್, ಆ್ಯಕ್ಚುಲಿ ಏನಾಗಿದೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಬೆನ್ನೋವು ಬರುತ್ತೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ತುಂಬ ನಿಲ್ಲಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ,
ಮಲ್ಕೊಳ್ಳೋವಾಗೆಲ್ಲ ಬೆನ್ನು ತುಂಬ ನೋವತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೇನ್ ಟ್ರೀಟ್ಮೆಂಟ್ ತಗೋಬಹುದು? ಸ್ವಲ್ಪ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ, ಈಸ್ಟ್ರೋಜನ್ ರಿಲೀಸ್ ಆಗೋದು. ಸೊ ಇದರಿಂದ ಸ್ವಲ್ಪ ಬ್ಯಾಕ್ ಪೇನ್ ಬರ್ಬೋದು, ಅದು ವಯಸ್ಸಾಗ್ತಾ ಆಗ್ತಾ ಗ್ರಾಜುವಲ್ ಆಗಿ ಅದು ಕಡಿಮೆ ಆಗುತ್ತೆ. ಬ್ಯಾಕ್ ಪೇನ್ ಬರೋದು ಮತ್ತೆ ಸ್ಟಮಕ್ ಪೇನ್ ಬರುತ್ತೆ ಪೀರಿಯಡ್ ಆದರೆ, ಮತ್ತೆ ಪೀರಿಯಡ್ ರೆಗ್ಯುಲರ್ ಆಗೋದಿಲ್ಲ, ಅದೇನು ಕಾರಣಕ್ಕೋಸ್ಕರ ಅಂತ. ಸೊ ಏಜ್ ಆಗ್ತಾ ಆಗ್ತಾ ಈಸ್ಟ್ರೋಜನ್ ಕಡಿಮೆ ಆಗುತ್ತೆ, ಮೆನೋಪಾಸ್ ಟೈಮಲ್ಲಿ ಫುಲ್ ಕಡಿಮೆ ಆಗಿರುತ್ತೆ, ಆ ಟೈಮಲ್ಲಿ ಬ್ಯಾಕ್ ಪೇನ್ ಜಾಸ್ತಿ ಆಗುತ್ತೆ. ಸೊ ಬ್ಯಾಕ್ ಪೇನ್ ಬರದೇ ಇರೋ ಥರ ಏನು ಮಾಡಬೇಕು ಅವರು? ಫಸ್ಟ್ ಇಸ್ ಡಯಟ್ ಇಂಪಾರ್ಟೆಂಟ್ ಆಗಿ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ತಗೋಬೇಕು. ಕ್ಯಾಲ್ಶಿಯಂ ರಿಚ್ ಫುಡ್ ಹಾಲು, ಎಗ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ನಾನ್ ವೆಜ್ ಚಿಕನ್, ಅದೆಲ್ಲ ಅದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ನನಗೆ ಬಂದು ನಾನು ಇವಾಗ ಮಧ್ಯಾಹ್ನದ ಹೊತ್ತು ಊಟ ಮಾಡಿದ್ಮೇಲೆ ತಕ್ಷಣವೇ ಆಗಲಿ, ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟಾಗಲಿ ನಾನು ಹೊರಗಡೆ ವಾಕ್ ಹೋದರೆ ನನಗೆ ಬ್ಯಾಕ್ ಪೇನ್ ಬರುತ್ತೆ. ಅಬ್ಡಾಮನ್ ಸ್ವಲ್ಪ ಜಾಸ್ತಿ ಇದ್ದವರಿಗೆ ನಾವು ಯೂಶಲಿ ಊಟ ಮಾಡಿದಾಗ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತಲ್ಲ, ಸೊ ಪ್ರೊಟ್ರೂಬ್ರೆಂಟ್ ಅಬ್ಡಾಮನ್ನಿಂದ ಸ್ವಲ್ಪ ಮಟ್ಟಿಗೆ ನಾವು ಮುಂದೆ ಹೋಗ್ತೀವಿ. ಸೈಂಟಿಫಿಕ್ ವೇಯಲ್ಲಿ ನಾವು ಥಿಂಕ್ ಮಾಡಬೇಕಂದ್ರೆ, ನಾವು ಕುತ್ಕೊಂಡಾಗ, ಮಲಗಿದಾಗ, ನಿಂತ್ಕೊಂಡಾಗ, ಆಮೇಲೆ ಸ್ಟೂಪ್ ಆದಾಗ, ಫೋರ್ ಪೊಸಿಷನ್ಸಲ್ಲಿ ನಾವು ನೋಡಿದಾಗ ಮೆಜಾರಿಟಿ ಬ್ಯಾಕ್ ಬೋನ್ ಮೇಲೆ ಸ್ಟ್ರೈನ್ ಬೀಳೋದು ಅನ್ನೋ ಸ್ಟೂಪ್ ಪೊಸಿಷನಲ್ಲಿ ನೀವು ನಿಂತ್ಕೊಂಡಾಗಲೇ ಸ್ಟೂಪ್ ಮಾಡ್ತೀರಲ್ವಾ. ಸೊ ನೀವು ನಿಂತ್ಕೊಂಡಾಗ ಪ್ರಾಬಬ್ಲಿ ಬೆಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಸ್ಟೂಪ್ ಮಾಡಿದಾಗ ಮ್ಯಾಕ್ಸಿಮಮ್ ಸ್ಟ್ರೈನ್ ಬ್ಯಾಕ್ ಮೇಲೆ ಬೀಳುತ್ತೆ. ಹೌ ಡಸ್ ಶಿ ಅವಾಯ್ಡ್ ಇಟ್? ಸೊ ಅದಕ್ಕೋಸ್ಕರ ಫಸ್ಟ್ ಇನ್ ಕೇಸ್ ಸ್ಟೂಪ್ ಮಾಡ್ತಾ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಕೋಬೇಕು, ಅದು ಒಂದು. ಅದು ಬಿಟ್ಟರೆ ಐಡಿಯಲ್ ವೇಟ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮಗುಗೆ ಫೀಡಿಂಗ್ ಮಾಡ್ತೀನಿ, ಫೀಡಿಂಗ್ ಮಾಡಾಗ ತುಂಬ ಬ್ಯಾಕ್ ಪೇನ್ ಆಗುತ್ತೆ. ಮಗು ಫೀಡಿಂಗ್ ನಿಲ್ಲಿಸಿದ್ಮೇಲೆ ಒಂದು 10 ನಿಮಿಷ ಬಿಟ್ಟಮೇಲೆ ಉಸಿರಾಡೋಕ್ಕಾಗುತ್ತೆ, ಆ ಥರ ಬ್ಯಾಕ್ ಪೇನ್ ಆಗುತ್ತೆ ನನಗೆ. ಅದು ಫಸ್ಟ್ ಪೋಶ್ಚರ್ ಸ್ಟ್ರೇಟ್ ಆಗಿ ಇಟ್ಕೋಬೇಕು, ಮಗುನ ಇದು ರೈಟ್ ಆ್ಯಂಗಲ್ಸ್ ಥರ ಇಟ್ಕೊಂಡು ಆಮೇಲೆ ಫೀಡಿಂಗ್ ಮಾಡಬೇಕು. ಆಗ ಬ್ಯಾಕ್ ಮೇಲೆ ಜಾಸ್ತಿ ಇರಲ್ಲ, ಬ್ಯಾಕ್ಗೆ ಬೆನ್ನು ಇದು ಕರ್ವೇಚರ್ ಇದೆಲ್ಲ ಅಲ್ಲಿ ಒಂದು ಪಿಲ್ಲೋ ಇಟ್ಕೋಬೇಕು. ನಾನು ಹೇಳ್ದಂಗೆ ಕಾಲು ಕೆಳಗಡೆ ಇಟ್ಕೊಂಡು ಥೈಸ್ ಕಾಲ್ಗೆ ಐ ಮೀನ್ ಗ್ರೌಂಡ್ಗೆ ಪ್ಯಾರಲಲ್ ಆಗಿ ಇಟ್ಕೊಂಡು ಸ್ಟ್ರೇಟ್ ಆಗಿ ಕೂತ್ಕೊಂಡು ಫೀಡ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇಂಪಾರ್ಟೆಂಟ್ ಬ್ಯಾಕ್ಗೆ ಸಪೋರ್ಟ್ ಕೊಡಬೇಕು. ಯೂಶುವಲ್ ಆಗಿ ಈ ಥರ ನಾವು ಬಗ್ತೀವಿ, ಆ ಥರ ಮಾಡಬಾರ್ದು. ಹೋಗಿ ಈ ಥರ ತೊಗೊಂಡು ಈ ಥರ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಸರ್, ನನ್ನದೊಂದು ಕ್ವಶನ್ ಇದೆ, ಅವ್ರ ಹೈಟ್ಗಿಂತ ವೆಯ್ಟ್ ಜಾಸ್ತಿ ಇದ್ದರೆ ಬ್ಯಾಕ್ ಪೇನ್ ಬರುತ್ತಾ ಅಂತ? ಯಾವಾಗ ಒಬೆಸಿಟಿ ಹೇಳ್ದಂಗೆ, ಯಾವಾಗ ಬೊಜ್ಜು ನಮಗೆ ಜಾಸ್ತಿ ಆಗ್ತದೆ, ಅಂಥ ಟೈಮಲ್ಲಿ ವೆಯ್ಟ್ ಸೆಂಟರ್ ಆಫ್ ಗ್ರಾವಿಟಿ ನಮ್ಮ ಸ್ಪೈನ್ ಮೇಲೆ ಬರೋದು ಯಾವಾಗಲೂ. ಸೊ ಆಲ್ಮೋಸ್ಟ್ ನಮ್ಮದು ಬಾಡಿ ಮಾಸ್ ಇಂಡೆಕ್ಸ್ ಹೈಟು ವೆಯ್ಟು ಮ್ಯಾಚ್ ಮಾಡಬೇಕು. ಆಲ್ಮೋಸ್ಟ್ ಅರೌಂಡ್ 23 ಇಂಡಿಯನ್ಸಿಗೆ ಆಲ್ಮೋಸ್ಟ್ ಅರೌಂಡ್ 23-25 ಇದ್ದರೆ ಇಟ್ಸ್ ಓಕೆ. ಮೋರ್ ದೆನ್ 25-30 ಇದ್ದರೆ ಲಿಟಲ್ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಮೋರ್ ದೆನ್ 30 ಇದ್ದರೆ ಒಬೆಸ್ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಅವೆ ಯು ಶುಡ್ ಮೇಂಟೈನ್. ಸರ್, ಮತ್ತೆ ನಾವು ಯಾವ ಥರ ಫುಡ್ ತಿಂದರೆ ಬ್ಯಾಕ್ ಪೇನ್ ಕಡಿಮೆ ಆಗುತ್ತೆ? ಫುಡ್ಗೆ ಬ್ಯಾಕ್ ಪೇನ್ಗೆ ಯಾವುದೋ ಡೈರೆಕ್ಟ್ ರಿಲೇಷನ್ ಇಲ್ಲ, ಬಟ್ ಒಬ್ರು ಹೇಳಿದ್ರು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಬ್ಯಾಕ್ ಪೇನ್ ಬಂದಾಗ ಅಂತ. ಅಲ್ಲ, ಅಸಿಡಿಟಿ ಮತ್ತು ಬ್ಯಾಕ್ ಪೇನ್ ಅಂತ. ಇದು ಏನಾಗುತ್ತೆ, ಯಾರಿಗೆ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ ಅವರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ, ಸೈಕಾಲಜಿಕಲ್ ಚೇಂಜಸ್ ಜಾಸ್ತಿ ಇರ್ತದೆ. ಸೊ ದಟ್ ಈಸ್ ದಿ ಸ್ಟ್ರೆಸ್ ವಿಚ್ ಕಾಸಸ್ ಹೈಪರ್ ಅಸಿಡಿಟಿ. ಇದೇ ಥರ ಯಾವ್ಯಾವ ಪೇಯ್ನ್ಸ್ ಅಥವಾ ಸಿಂಡ್ರೋಮ್ಸ್ ಅಥವಾ ಯಾವ್ದಾದ್ರು ಸಿಂಪ್ಟಮ್ಸನ್ನು ನಾವು ಬ್ಯಾಕ್ ಪೇನ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀವಿ? ಕಿಡ್ನಿ ಸ್ಟೋನ್ಸ್ ಇದ್ರೆ ದಟ್ ವಿಲ್ ಬಿ ಕಮಿಂಗ್ ಟು ಲಂಬರ್ ರೀಜನ್ನಲ್ಲಿ ಹಿಂದ್ಗಡೆ ಬರುತ್ತೆ ಪೇನು, ಅವಾಗಲೂ ನಾವು ಅದು ಸ್ಪೈನಿಂದನೇ ಬರ್ತಾ ಇದೆ ಅಂತ ಅನ್ಕೊಬೋದು. ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಕಲ್ಸರ್ಸ್ ಇದ್ರೆ ಅದರಿಂದನೇ ಬರ್ತಾ ಇದೆ ಅಂತ ಅನ್ಕೋಬೋದು. ಸೊ ಎಲ್ಲ ಪೇನು ಬರೀ ಸ್ಪೈನಿಂದನೇ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವಾಗ ನಾವು 2-ವೀಲರಲ್ಲಿ ಹೋಗ್ತೀವಿ ಮೇಡಮ್, ಮುಂದ್ಗಡೆ ಓಡಿಸೋರ್ ಗಾಡಿಗಿಂತ ಹಿಂದ್ಗಡೆ ನಮ್ಗೆ ಕುತ್ಕೊಂಡಿರೋ ನಮಗೆ ಬ್ಯಾಕ್ ಪೇನ್ ತುಂಬ ಆಗುತ್ತೆ, ಜಾಸ್ತಿ ಬರುತ್ತೆ, ಜಂಪ್ ಆಗುತ್ತಾ? 2-ವೀಲರ್ ಓಡಿಸೋದ್ರಿಂದ ಬರುತ್ತಾ, ಹಿಂದ್ಗಡೆ ಕೂತ್ಕೊಳ್ಳೋದ್ರಲ್ಲಿ ಜಾಸ್ತಿ ಬರುತ್ತಾ, ಯಾಕೆ ಬರುತ್ತೆ? ರೋಡ್ ಸರಿ ಇರಲ್ಲ ನಮ್ದ್ರಲ್ಲಿ ಎಲ್ಲ ಕಡೆ. ಕನೆಕ್ಷನ್ ಇದ್ದೇ ಇದೆ ಅಂತೀರಾ 2-ವೀಲರ್ಗೂ ಬ್ಯಾಕ್ ಪೇನ್ಗೂ? ಹೌದು, ಕನೆಕ್ಷನ್ ಇದೆ. ಅದು ಪಾಸ್ಚರ್, ಕಂಟಿನ್ಯೂಸ್ ಪಾಸ್ಚರ್ ಇರುತ್ತೆ, ಮೊದಲ ಕಾನ್ಸ್ಟೆಂಟ್ ಸ್ಟ್ರೆಚಲ್ಲಿ ಇರುತ್ತೆ, ಇಟ್ ವಿಲ್ ಗೆಟ್ ಸ್ಟ್ರೇನ್. ಯಾಕಂದರೆ 2-ವೀಲರ್ ರೈಡಿಂಗೇ ಅದು ಮೇನ್ ತುಂಬ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ ಇರೋದೇ ಅದೇ ಜಾಸ್ತಿ ಅಲ್ವಾ. ಸೊ ಯಾವ ಥರ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಬ್ಯಾಕ್ ಪೇನನ್ನು? ಹೇಗೆ ನಾವು ಹೆಲ್ದಿಯಾಗಿ ಗಾಡಿ ಓಡಿಸೋದು? ಎಸ್, ವಿ ಕಾಂಟ್ ಅವಾಯ್ಡ್ ಇಟ್. ಮಧ್ಯ ಬ್ರೇಕ್ ತಗೊಳ್ಳೋದು ಒಳ್ಳೇದು ಇಫ್ ಇಟ್ ಇಸ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್. ಅಂದ್ರೆ ಹೇಗೆ ಕೂತ್ಕೊಂಡು ಓಡಿಸ್ಬೇಕು ಅಂತ ಏನಾದರೂ ಅಡ್ವೈಸ್ ಇದೆಯಾ ನಿಮ್ಮಿಂದ? ನಾರ್ಮಲ್ ಅದೇ ಸೇಮ್ ಆ ಪೋಶ್ಚರ್ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ವೆನ್ ಕುತ್ಕೊಂಡಾಗ ನಾವು ಹೇಗೆ ಚೇರ್ ಅಲ್ಲಿ ಕುತ್ಕೊಂಡಾಗ ಕುತ್ಕೊಂತ ಅದೇ ತರ ಸ್ಟ್ರೇಟ್ ಆಗಿ ಕುತ್ಕೋಬೇಕು. ಒಂದ್ ಸೊಲ್ಯೂಷನ್ ಸ್ಟ್ರೇಟ್ ಆಗಿರ್ಬೇಕು ಅಷ್ಟೇ, ಅದ್ ಬಿಟ್ರೆ ಅದು ಮತ್ತೆ ಏನ್ ಆಫ್ಟರ್ 20 ಮಿನಿಟ್ಸ್ ಮತ್ತೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮಾಡ್ಬೇಕಷ್ಟೇ. ಓಕೆ, ಅದೊಂದೇ ಆನ್ಸರ್? ಅದೊಂದೇ ಸೊಲ್ಯೂಷನ್, ಅದ್ ಬಿಟ್ರೆ ಮತ್ತೆ ಏನೂ ಇಲ್ಲ. ಇವಾಗ ನಮ್ಮ ಅಮ್ಮಂಗೆ ಇವಾಗ ಶುಗರ್ ಸ್ಟಾರ್ಟ್ ಆಗಿದೆ, ಆ ಶುಗರ್ ಸ್ಟಾರ್ಟ್ ಆಗಿದ್ರಿಂದ ಅವ್ರ ಬ್ಯಾಕ್ ಪೇನ್ ಬರ್ತಾ ಇದೆ ಇವಾಗ ನನಗೆ ಅಂತ ಇದೆ. ಓಕೆ, ಶುಗರ್ ಇಂದ ಬ್ಯಾಕ್ ಪೇನ್ ಬರುತ್ತಾ? ಯೂಶುವಲಿ ಡಯಾಬಿಟಿಸ್ ಬಂದಾಗ ದ ನರ್ವ್ಸ್ ಎಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನ ಡಯಾಬಿಟಿಕ್ ನ್ಯೂರೋಪತಿ ಅಂತೀವಿ. ಹೌದು. ಸೊ ಆ ಟೈಮಲ್ಲಿ ಬ್ಯಾಕ್ ಪೇನು ಬರೋ ಚಾನ್ಸಸ್ ಇರುತ್ತೆ, ಅದು ಜನರಲ್ ಆಗಿ ಎಲ್ಲ ನರ್ವ್ಸು ಎಫೆಕ್ಟ್ ಆಗ್ತಾ ಇರುತ್ತೆ, ಕೆಲವು ಜಾಸ್ತಿ ಎಫೆಕ್ಟ್ ಆಗುತ್ತೆ, ಕೆಲವು ಕಡಿಮೆ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಶುಗರ್ಸ್ ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ನೆಕ್ಸ್ಟ್, ಈಗ ಹೇಳ್ತಾ
ಸೈಕ್ಲಿಂಗ್ ಬಗ್ಗೆ ಏನು ಹೇಳ್ತೀರಾ ಸೈಕ್ಲಿಂಗ್ ಯಾ ಇನ್ಸ್ಟೆಡ್ ಆಫ್ ಸೈಕ್ಲಿಂಗ್ ಇಸ್ ವೆರಿ ಗುಡ್ ಬೆಟರ್ ದನ್ ಬೈಕ್ ನೋ ಡೌಟ್ ಈವನ್ ನೀವು ತೂಕ ಕಡಿಮೆ ಮಾಡಲಿಕ್ಕಾಗಲಿ ಇನ್ ಕಾರ್ಡಿಯಾಕ್ ಫಿಟ್ನೆಸ್ಗೋಸ್ಕರ ಆಗಲಿ ಎನಿಥಿಂಗ್ ಈ ಲೆಗ್ ಎಕ್ಸಸೈಸ್ಗಾಗಲಿ ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಬಟ್ ಸೈಕ್ಲಿಂಗ್ ಅಲ್ಲಿ ವಿ ಹಂಚ್ ಅ ಬ್ಯಾಕ್ ರೈಟ್ ಮೋಸ್ಟ್ ಆಫ್ ದ ಟೈಮ್ ಡಸ್ ಇಟ್ ಎಫೆಕ್ಟ್ ಅಸ್ ಅದರಿಂದ ಏನಾರ ತೊಂದರೆ ಆಗುತ್ತಾ ಮತ್ತೆ ಬ್ಯಾಕ್ ಪೇನ್ ಬರುತ್ತಾ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಬಟ್ ಓವರ್ಆಲ್ ಆಗಿ ಏನಾಗುತ್ತೆ ಅಂತಂದ್ರೆ ವೆನ್ ಯು ಆರ್ ಎಕ್ಸರ್ಸೈಸಿಂಗ್ ಆ ಪರ್ಟಿಕ್ಯುಲರ್ ಹಂಚ್ ವಾಟ್ ಎವರ್ ಇಸ್ ದೇರ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೋರ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಪ್ರಿವೆಂಟ್ ಆಗುತ್ತೆ ಸೊ ಬೇಸಿಕಲಿ ಕೋರ್ ಮಸಲ್ ಸ್ಟ್ರೆಂಥನ್ ಆಗ್ತಾ ಇದೆ ಅಲ್ವಾ ನಿಮ್ದು ಹಂಚ್ ಮಾಡ್ಕೊಂಡಾಗ್ಲೂ ಕೂಡ ಆಮೇಲೆ ಯಾವಾಗ್ಲೂ ಹಂಚ್ ಇರಲ್ಲ ಇಟ್ ಈಸ್ ಅ ಪರ್ಟಿಕ್ಯುಲರ್ ನಾವು ಹಂಚ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬಹುದು ಹ್ಯಾಂಡಲ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಟ್ ಆಕ್ಚುಲಿ ಸ್ಪೀಕಿಂಗ್ ಕರೆಕ್ಟ್ ಹ್ಯಾಂಡಲ್ಸ್ ಇಟ್ಕೊಂಡು ಮಾಡಿದ್ರೆ ಯೂಶ್ವಲಿ ಓವರ್ಆಲ್ ಆಗಿ ಫಿಟ್ನೆಸ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಆಸ್ ವೆಲ್ ಆಸ್ ಬ್ಯಾಕ್ ಪೇನ್ ಕೂಡ ಪ್ರಿವೆಂಟ್ ಆಗುತ್ತೆ ಡೆಫಿನೆಟ್ಲಿ ಬೆನ್ನು ನೋವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಬನ್ನಿ ಮತ್ತಷ್ಟು ತಿಳ್ಕೊಳ್ಳೋಣ ಈಗ ಸರ್ ಆ್ಯಕ್ಚುಲಿ ನಂಗೆ ಬ್ಯಾಕ್ ಪೇನ್ ಇರಲಿಲ್ಲ ಒಂದ್ಸಲಿ ಬಿದ್ದಿದ್ದೆ ಬಿದ್ದಾಗ ಅಪ್ಪರ್ ಬ್ಯಾಕ್ ಪೇನ್ ಬರ್ತಿತ್ತು ನೆಕ್ಸ್ಟು ಡೆಲಿವರಿ ನಂತರ ಲೋಯರ್ ಬ್ಯಾಕ್ ಪೇನ್ ತುಂಬಾ ಆಗಿದೆ ಸರ್ ಏನು ರೀಸನ್ ಅಂತ ಗೊತ್ತಾಗಲಿಲ್ಲ ಎಸ್ ಇದು ಮತ್ತೆ ಮತ್ತೆ ಇದೇ ಪ್ರಶ್ನೆ ಬರುತ್ತೆ ಆಫ್ಟರ್ ಡೆಲಿವರಿ ಬ್ಯಾಕ್ ಪೇನ್ ಬರ್ತಾ ಇದೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಕರ್ವೇಚರ್ ನಮ್ದು ಇನ್ಕ್ರೀಸ್ ಆಗುತ್ತೆ ಲಾರ್ಡೋಸಿಸ್ ಎಕ್ಸಾಗ್ರೇಟೆಡ್ ಲಾರ್ಡೋಸಿಸ್ ಆಗುತ್ತೆ ಸೊ ಆವಾಗ ಎಲ್ಲ ಲಿಗಮೆಂಟ್ಸ್ ಕಂಪ್ಲೀಟ್ಲಿ ಸ್ಟ್ರೆಚ್ ಆಗಿರುತ್ತೆ ಆಮೇಲೆ ಕಂಪ್ಲೀಟ್ಲಿ ಸ್ಟ್ರೆಚ್ ಆಗಿರುವಂಥ ಲಿಗಮೆಂಟ್ಸ್ ಸಡನ್ಲಿ ರಿಲೀವ್ ಆಗುತ್ತಲ್ಲ ಸೊ ರಿಲೀವ್ ಆದಾಗ ಇನ್ ಕೇಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ರಾಪರಾಗಿ ಎಕ್ಸಸೈಸ್ ಮಾಡಿಬಿಟ್ಟು ಇವಾಗ ಎಲ್ಲ ಹಾಸ್ಪಿಟಲ್ಸಲ್ಲಿ ಎಲ್ಲ ಆಪ್ಸ್ಟಿಷನ್ಸ್ ಅದನ್ನೇ ನಿಮಗೆ ಟ್ರೈನ್ ಮಾಡ್ತಾರೆ ಸೊ ದಟ್ ಅದ್ರ ಜೊತೆ ಕರೆಕ್ಟಾಗಿ ವೇಟ್ಗೆ ಏನಾಗೂ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕರೆಕ್ಟಾಗಿರಬೇಕು ಅದಾದಮೇಲೆ ನಾವು ಎಕ್ಸಸೈಸ್ ಮಾಡ್ತಾ ಇದ್ದಾಗ ಸೊ ಆ ಪರ್ಟಿಕ್ಯುಲರ್ ಲಿಗಮೆಂಟ್ಸ್ ಆ್ಯಂಡ್ ಮಸಲ್ಸ್ ಆರ್ ರೆಡಿ ಫಾರ್ ದ ಸಡನ್ ದಿಸ್ ಥಿಂಗ್ ಸೊ ಆವಾಗ ಯೂಶ್ವಲಿ ಬ್ಯಾಕ್ ಪೇನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಹವೆವರ್ ಇರೋದಿಲ್ಲ ಅಂತಲ್ಲ ಇದ್ದೇ ಇರುತ್ತೆ ಆಮೇಲೆ ವಿ ನೀಡ್ ಟು ಟ್ರೈನ್ ಅವರ್ ಬ್ಯಾಕ್ ಲೋಯರ್ ಅಂದ್ರೆ ಫುಲ್ ಬರಲ್ಲ ಸರ್ ಸ್ಪೆಸಿಫಿಕ್ ಫೇಸ್ ಅಲ್ಲಿ ಮಾತ್ರ ಅದು ಬರುತ್ತೆ ಪ್ರೆಗ್ನೆನ್ಸಿ ಆದ್ಮೇಲೆ ವೇಟ್ ಗೇನ್ ಆಗಿರುತ್ತೆ ಸೊ ಆ ವೇಟ್ ವಾಪಸ್ ಮುಂಚೆ ತರ ಆಗ್ಬೇಕು ಅಂದ್ರೆ ಎಕ್ಸಸೈಸ್ ಮಾಡಲೇಬೇಕು ಆಗ ಬ್ಯಾಕ್ ಸ್ಟ್ರೆಂಥನ್ ಆಗುತ್ತೆ ಸೊ ಬ್ಯಾಕ್ ಮುಂಚೆ ಹೇಳ್ದಂಗೆ ಬ್ಯಾಕ್ ಸ್ಟ್ರೆಂಥಿಂಗು ಕೋರ್ ಸ್ಟ್ರೆಂಥಿಂಗ್ ಮಾಡಿದಾಗ ಕಡಿಮೆ ಆಗುತ್ತೆ ಯಾವುದೇ ಆಪರೇಷನ್ ಆಗಿರಲಿ ಸಿಸರಿಯನ್ ಸೆಕ್ಷನ್ ಆಗಲಿ ಅಥವಾ ಎನಿ ಸರ್ಜರಿ ಬಿಲೋ ದ ಸ್ಟಮಕ್ ಹೊಟ್ಟೆಯಿಂದ ತೆಳಗಡೆ ಭಾಗದಲ್ಲಿ ಯಾವುದೇ ಆಪರೇಷನ್ ಮಾಡಿದಾಗ ಆ ನೀಡಲ್ನಿಂದ ಇಂಟರ್ ಲ್ಯಾಮಿನರ್ ಸ್ಪೇಸಲ್ಲಿ ನೀಡಲ್ ಎಂಟರ್ ಆಗುತ್ತೆ ಬೋನ್ಗೆ ಯಾವುದೂ ಎಂಟರ್ ಆಗಲ್ಲ ಬೋನ್ಗೆ ಯಾವುದೂ ನೀಡಲ್ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಬೋನಿಗೆ ಪ್ರಿಕ್ ಆಗಂತೇಳಿ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಡ್ರಗ್ ಡೆಲಿವರಿ ಆದಾಗ ಆ ಪರ್ಟಿಕ್ಯುಲರ್ ರೀಜನಿಂದ ಎಲ್ಲ ನಮ್ ಆಗುತ್ತೆ ಅರಿವಳಿಕೆ ಎಲ್ಲ ಹೋಗುತ್ತೆ ಅವಾಗ ಅಲ್ಲಿ ಆಪರೇಷನ್ ಸಿಸರಿಯನ್ ಇರ್ಬೋದು ಅಥವಾ ಯಾವುದಾದ್ರು ಆಪರೇಷನ್ ಮಾಡಬಹುದು ಈ ಬ್ಯಾಕ್ ಏಕಿಂದ ನಮ್ಮ ಪೋಸ್ಟ್ ಡೆಲಿವರಿ ಸಿಚುವೇಶನ್ ಅಲ್ಲಿರುವಂತಹ ಹೆಣ್ಮಕ್ಳು ರಿಕವರಿ ಆಗೋದಕ್ಕೆ ಸಾಧ್ಯ ಇದೆಯಾ 100% ರಿಕವರಿ ಆಗುತ್ತೆ 100% ಡೆಫಿನೆಟ್ಲಿ ಆಗ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಈ ತರ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಒಂದ್ಸಲಿ ಡೆಲಿವರಿ ಆದ್ಮೇಲೆ ಇದು ನಾರ್ಮಲೈಸ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೊ ಆಗ ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ ಸೊ ಮೇಡಮ್ ಹೇಳ್ದಂಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಡಯಟ್ ಮತ್ತೆ ಎಕ್ಸಸೈಸಸ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಈಗ ಡಯಟ್ ಅಲ್ಲಿ ಕೂಡ ಡಾಕ್ಟರ್ ನಾನೊಂದು ಪ್ರಶ್ನೆ ಕೇಳ್ತೀನಿ ಈಗ ಕೆಲವೊಂದು ಫುಡ್ ಅನ್ನ ಕೊಡೋದೇ ಇಲ್ಲ ಬಾಣಂತಿಯರಿಗೆ ಇನ್ನೂ ಆಚರಣೆ ನಮ್ಮಲ್ಲಿ ತುಂಬಾ ಇದೆ ಅಂತಂದ್ರೆ ಅವ್ರಿಗೆ ತರಕಾರಿ ಕೊಡಬಾರ್ದು ಅಥವಾ ಅವ್ರಿಗೆ ನೀರು ಕೊಡಬಾರ್ದು ಅಥವಾ ಅವರಿಗೆ ತುಪ್ಪ ಚೆನ್ನಾಗಿ ಹಾಕ್ಬಿಡ್ಬೇಕು ಅವ್ರಿಗೆ ಚೆನ್ನಾಗಿ ಹಾಲ್ ಬರೋದಕ್ಕೆ ಅದು ಕೊಡಬೇಕು ಇದು ಕೊಡಬೇಕು ಅಂತ ಸೊ ಯಾವ ಡಯಟ್ ಇಂಪಾರ್ಟೆಂಟ್ ಡಯಟ್ ಅಲ್ಲಿ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಆ ಥರ ಇಲ್ಲ ಅವ್ರಿಗೆ ಎಲ್ಲ ರೀತಿಯ ಆಹಾರಗಳನ್ನು ಕೊಡ್ಬೋದು ಯಾವುದೇ ರೀತಿಯ ಇದು ನಾವು ವಿತ್ಡ್ರಾ ಮಾಡೋಂಥದ್ದು ಆಹಾರನ ರೆಸ್ಟ್ರಿಕ್ಟ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಎಲ್ಲ ಸೊಪ್ಪು ತರಕಾರಿಯಿಂದ ಹಿಡಿದು ಎಲ್ಲ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇದ್ರೆ ಲಿಮಿಟೆಡ್ ಮೀನ್ಸ್ ನಾನ್ ಫ್ರೈಡ್ ಐಟಮ್ಸು ದೆ ಕ್ಯಾನ್ ಟೇಕ್ ಆರ್ ಎಗ್ಸ್ ತಿನ್ಬೋದು ಸೊ ಆ್ಯಟಿಟ್ಯೂಡನ್ನ ನಾವು ಚೇಂಜ್ ಮಾಡಿಕೊಂಡ್ರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇಸ್ ದಿ ಬೆಸ್ಟ್ ಕ್ಯೂರ್ ಫಾರ್ ಯುವರ್ ಬ್ಯಾಕ್ ಏಕ್ ಸೊ ದಟ್ ಪಾರ್ಟ್ ಐ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಈವನ್ ಜಂಕ್ ಫುಡ್ ಇಂದ ಈ ಮೂಳೆ ವೀಕ್ ಆಗುತ್ತೆ ಆಸ್ಟಿಯೋಪೊರೋಸಿಸ್ ಆಗುತ್ತೆ ಒಬೆಸಿಟಿ ಜಾಸ್ತಿ ಜಂಕ್ ಫುಡ್ ಅಂದ್ರೆ ಏನು ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಜಂಕ್ ಫುಡ್ ಕ್ಯಾಲ್ಸಿಯಂ ಎಸ್ ಲೆಸ್ ಫುಡ್ ಕ್ಯಾಲ್ಸಿಯಂ ಅಲ್ಲದೆ ಇರುವಂತ ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ ಫ್ಯಾಟ್ ಜಾಸ್ತಿ ಇರುತ್ತೆ ಸೊ ಅಂತದ್ರಲ್ಲಿ ಬರೀ ವೇಟ್ ಗೇನ್ ಆಗುತ್ತೆ ನ್ಯೂಟ್ರಿಯಂಟ್ಸ್ ಸಿಗಲ್ಲ ಬಾಡಿಗೆ ನ್ಯೂಟ್ರಿಯಂಟ್ಸ್ ಯಾವಾಗ ಸಿಗಲ್ವೋ ಆಗ ಬ್ಯಾಕಿಗೆ ಬರುತ್ತೆ ಬರ್ಗರ್ ಅಂತ ನಾವು ನೋಡಿದಾಗ ವೆಜಿಟೇರಿಯನ್ ಇರುವವರಿಗೆ ವೆಜಿಟೇರಿಯನ್ ಬರ್ಗರ್ ಅಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ ಹಾಕಿರ್ತಾರೆ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆದು ಬರ್ಗರ್ ಇರುತ್ತೆ ಅದರಲ್ಲಿ ಅದೆಲ್ಲವೂ ಒಟ್ಟಾರೆಯಾಗಿ ಅದು ನ್ಯೂಟ್ರಿಯಂಟ್ ಫುಡ್ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ಯೂಶ್ವಲಿ ಬರ್ಗರ್ ಮಾಡುವಾಗ ಫ್ರೈ ಮಾಡಿರ್ತಾರೆ ಡೀಪ್ ಫ್ರೈ ಮಾಡಿರ್ತಾರೆ ಸೇಮ್ ಆಯಿಲು ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಸೊ ಟ್ರಾನ್ಸ್ ಫ್ಯಾಟ್ಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಟ್ರಾನ್ಸ್ ಫ್ಯಾಟ್ ಯಾವಾಗ ಜಾಸ್ತಿ ಆಗುತ್ತೋ ಒಬಿಸಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ಇತ್ತೀಚೆಗೆ ಮಕ್ಕಳು ಚೈಲ್ಡ್ಹುಡ್ ಒಬಿಸಿಟಿ ತುಂಬಾ ಜಾಸ್ತಿ ಆಗಿದೆ ಅದಕ್ಕೆ ಹಾಕ ಬನ್ನು ಮೈದಾನ ಮಾಡಿರೋದು ಸೊ ಅದರಿಂದನು ಇಟ್ ಇಸ್ ಅಗೇನ್ ಬ್ಯಾಡ್ ಎವಿ ಈಗ ವರ್ಕ್ ಮಾಡ್ತಿರ್ತೀವಿ ಔಟ್ ಸೈಡ್ ಹೋಗಿರ್ತೀವಿ ರೆಸ್ಟೇ ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಇವಿ ಬ್ಯಾಕ್ ಪೇನ್ ಬಂದಾಗ ಏನು ಮಾಡಬೇಕು ಅದು ಅಕ್ಯೂಟ್ ಫೇಸ್ ಅಂತೀವಿ ಪೇನ್ ಕಿಲ್ಲರ್ಸ್ ತಗೋ
ಅಟ್ ದ ಸೇಮ್ ಟೈಮ್ ಅವರು ಸ್ವಲ್ಪ ಡಯಟ್ ಕಂಟ್ರೋಲ್ ಮಾಡಬೇಕು ಅಂತಾರೆ. ಸೊ ಅದು ದ ಬಾಡಿ ಸ್ಟಾರ್ಟ್ಸ್ ಫೀಲಿಂಗ್ ವೀಕ್. ಅದಲ್ಲದೆ ಅವರು ಸ್ಪಾಟ್ ಜಾಗಿಂಗ್ ಮಾಡಿಸ್ತಾರೆ. ಸೊ ಸ್ಪಾಟ್ ಜಾಗಿಂಗ್ ಮಾಡಿದಾಗ ಏನಾಗುತ್ತೆ, ವಿಗರಸ್ ಆಗಿ ಆ ಎಂಥೂಸಿಯಾಸಮಲ್ಲಿ ತಿರ್ಗಾ ಅದೇ ಲೋ ಬ್ಯಾಕ್ ಪೇನ್ ಶುರು ಆಗುತ್ತೆ. ಫಸ್ಟ್ ಇನಿಷಿಯಲಿ ನೀವು ಬ್ಯಾಕ್ ಮಸಲ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ಆಮೇಲೆ ನೀವು ಜಾಗ್ ಮಾಡಿದ್ರೆ ಏನಾಗಲ್ಲ. ಒಂದೇ ಕಡೆ ಓವರ್ ದ ಸ್ಪಾಟ್ ಜಾಗಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್ ಈಸ್ ನಾಟ್ ಗುಡ್. ಓಕೆ, ವೆನ್ ಯು ಗೋ ಔಟ್ ಸೈಡ್ ದೆನ್ ಅದು ಜಾಸ್ತಿ ಹೆಲ್ಪ್ ಆಗುತ್ತೆ, ಬಿಕಾಸ್ ಆಲ್ ಮಸಲ್ಸ್ ಆರ್ ಮೂವಿಂಗ್. ಓಕೆ ಡಾಕ್ಟರ್, ನಂದೊಂದು ಪ್ರಶ್ನೆ ಇದೆ. ಹಿಂದಿನ ಕಾಲದಲ್ಲಿ ಬಹಳ ಮೈ ಮುರಿದು ಬಗ್ಗಿ ಎದ್ದು ಎಲ್ಲ ಭಾರ ಎತ್ಕೊಂಡು ಕಷ್ಟಪಟ್ಟು ಎಲ್ಲರೂ ದುಡಿತಾ ಇದ್ರು, ಕಿಲೋಮೀಟರ್ ಗಟ್ಟಲೆ ನಡೀತಿದ್ರು, ಅಲ್ಲೆಲ್ಲಿರ್ತಿತ್ತು ಅವರಿಗೆ ಅವಕಾಶಗಳು. ಸೊ ಆಗ ಅವರಿಗೆ ಬೆನ್ನೋವು ಬರ್ತಿತ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವರು ಎಷ್ಟೆಷ್ಟು ಭಾರದ ಕಲ್ಲುಗಳನ್ನು ಬೇಕಾದರೂ ಎತ್ತಿ ಎಂತೆಂಥ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ, ಜನರೇಷನ್ಸ್ ವರ್ಕ್ ಮಾಡಿಬಿಟ್ಟು. ಆಗ ಬೆನ್ನೋವಿತ್ತಾ? ಇಲ್ಲ. ಈಗ ನಾವು ಜನರೇಷನ್ಸು ಆರಾಮಾಗಿ ಕೂತಿರ್ತೀವಿ, ಎ ಸಿ ರೂಮಲ್ಲಿ ಕೂತಿರ್ತೀವಿ, ಸೋಫಾದ ಮೇಲೆ ಕೂತಿರ್ತೀವಿ, ಟಿ ವಿ ಮುಂದೆ ಕೂತಿರ್ತೀವಿ, ಆರಾಮಾಗಿರಬೇಕು ಅಂತ ಬಯಸ್ತೀವಿ. ಇಷ್ಟೆಲ್ಲ ಸೌಕರ್ಯ ಇದ್ದರೂ ಕೂಡ ನಮಗೆ ಬೆನ್ನೋವು ಬರ್ತಾ ಇದೆಯಲ್ಲ, ಇದಕ್ಕೇನು ಕಾರಣ? ಈಗ ನೀವು ಮುಂಚೆಯವರು ಚೆನ್ನಾಗಿರ್ತಾ ಇದ್ರು ಅಂತ ಹೇಳಿದ್ರಿ, ಈಗ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ ಆಸ್ಟಿಯೋಪೊರೋಸಿಸ್ ಅಂತ ಬರುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆ 108 ಮೆಡಿಸಿನ್ ಇದಾವೆ ಮಾರ್ಕೆಟಲ್ಲಿ. ಬಟ್ ಯು ನೋ ಯು ಕೆನಾಟ್ ಟ್ರೀಟ್ ವಿತ್ ಅ ಮೆಡಿಸಿನ್. ಏಕಂದರೆ ಈ ಮನುಷ್ಯ ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರ್ತಾ ನೋಡಿ, ಅವ್ನ ಬೋನ್ ಕ್ವಾಲಿಟಿನೇ ಚೆನ್ನಾಗಿರುತ್ತೆ. ಒಬ್ಬನು ಸೆಡೆಂಟ್ರಿ ಮನೆಯಲ್ಲಿ ಕೂತ್ಕೊಂಡು ದಿನ ಓಡಾಡ್ಕೊಂಡು ಕ್ಯಾಲ್ಸಿಯಂ ತಗೊಳ್ತಾರೆ ನೋಡಿ, ಅವ್ರ ಬೋನ್ ಕ್ವಾಲಿಟಿನೇ ಚೇಂಜ್ ಆಗಿರುತ್ತೆ. ಅಂತಂದ್ರೆ ನೀವು ಅಡ್ವೈಸ್ ಮಾಡೋದು ಕೂತ್ಕೊಂಡೇ ಇರೋದು ಬೇಡ ಅಂತ ಹೇಳ್ತಿದ್ದೀರಾ? ಸೊ ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು. IT ಪ್ರೊಫೆಷನ್ಸ್ ಆರ್ ಡಾಕ್ಟರ್ಸ್, ನಿಮ್ಮ ಪ್ರೊಫೆಷನ್ನೇ ನೋಡೋಣ. ನೀವು ಕೂತ್ಕೊಂಡೆ ಕಂಟಿನ್ಯೂಸ್ ಎಷ್ಟೊಂದು ಪೇಷಂಟ್ಸನ್ನು ನೋಡಬೇಕಾಗತ್ತಲ್ವಾ? ಸೊ ಕೂತಿರಬಾರ್ದು, ಎಸ್ ಓಡಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ಅದು ಹೇಗಾಗುತ್ತೆ? ಸರ್ಟನ್ ಪ್ರೊಫೆಷನಲ್ಲಿ ಅದು ಆಗ್ತಾ ಇಲ್ಲ ಅಂತ. ಎರ್ಗೋನಾಮಿಕ್ ಚೇರ್ಸ್ ಆಗಲಿ ಅಥವಾ ವಾಟ್ ಎವರ್ ಸೋಫಾ ಆಗಲಿ, ಸೊ ಅದಿದೆ, ಬಟ್ ಅದನ್ನು ನಾವು ಯೂಸ್ ಮಾಡೋದು ಗೊತ್ತಿರಬೇಕು. ಸೊ ಆವಾಗಲೇ ಆ ಪೇನ್ ಹೋಗುತ್ತೆ. ಓಕೆ, ಒಂದು ಕೆಲಸ ಮಾಡೋಣ, ನಮ್ಮ ಹತ್ರ ಸೆಟ್ ಆಫ್ ಚೇರ್ಸ್ ಇದೆ, ಶಾಲ್ ವಿ ಬ್ರಿಂಗ್ ದ ಚೇರ್ಸ್ ಹಿಯರ್, ಸೊ ನಾವು ನೋಡ್ಬೋದಲ್ವಾ ಹೇಗೆ ಅಂತ. ಓಕೆ, ಇದರಲ್ಲಿ ಐಡಿಯಲ್ ಚೇರ್ಸ್ ಯಾವುದು, ಐಡಿಯಲ್ ಚೇರ್ಸ್ ಯಾವುದು ಮತ್ತು ಅದರಲ್ಲಿ ಹೇಗೆ ಕೂತ್ಕೋಬೋದು, ನಾವು ಯಾವ ಥರ ಕೂತ್ಕೊಂಡು ನಮ್ಮ ಕೆಲಸನೋ ಅಥವಾ ವಿಶ್ರಾಂತಿನೋ ನಾವು ಪಡಿಬೋದು ಅನ್ನೋದನ್ನು ಡಾಕ್ಟರ್ಸ್ ತೋರಿಸ್ಕೊಡ್ಬೇಕು. ಸೊ ಇದರಲ್ಲಿ ಟೂ ಟೈಪ್ ಆಫ್ ಚೇರ್ಸ್ ಇದೆ. ಇದರಲ್ಲಿ ಒಂದು ಕಂಪ್ಲೀಟ್ಲಿ ಸ್ಟ್ರೇಟ್ ಚೇರ್ ಇದೆ. ಓಕೆ, ಇದು ಇದನ್ನು ಸಿಂಪ್ಲೆಸ್ಟ್ ಆಗಿ ತಗೊಂಡು, ಯಾಕಂದ್ರೆ ಮೆಜಾರಿಟಿ ಆಫ್ ದ ಪೀಪಲ್ ಅಲ್ಲಿ ಇಟ್ ಸಿಂಪ್ಲರ್. ಸೊ ಈ ಪರ್ಟಿಕ್ಯುಲರ್ ಚೇರ್ ಇದು. ಸೊ ಇನ್ ಕೇಸ್ ನಾವು ಇದರಲ್ಲಿ ಕೂತ್ಕೊಂಡ್ರೆ ಈ ಕಂಪ್ಲೀಟ್ಲಿ ಬ್ಯಾಕ್ ಈ ತರ ಸ್ಟ್ರೇಟ್ ಆಗುತ್ತೆ, ಇದರ ಕಂಪ್ಲೀಟ್ಲಿ ಬ್ಯಾಕ್ ಸ್ಟ್ರೇಟ್ ಆಗುತ್ತೆ. ಸೊ ಕರ್ವೇಚರ್ ಸಿಗ್ತಾ ಇಲ್ಲ. ಸೊ ಈ ತರ ಚೇರ್ಸ್ ಕೂತ್ಕೊಂಡಾಗ ಒಂದು ಬ್ಯಾಕ್ ಸಪೋರ್ಟ್ ಲಂಬೋಸೈಕಲ್ ಸಪೋರ್ಟ್ ಅಂತ ಸಿಗುತ್ತೆ. ಸೊ ಆ ಸಪೋರ್ಟ್ ಇಟ್ಕೊಂಡಾಗ ಈ ತರ ಕೂತ್ಕೊಂಡ್ರೆ ಏನ್ ತೊಂದರೆ ಏನಿಲ್ಲ. ಸೆಕೆಂಡ್ ಥಿಂಗ್, ಈ ತರ ಚೇರ್ಸ್ ಇದ್ದಾಗ ಇದು ಐಡಿಯಲ್ ಚೇರ್ ಇದೆ, ಯಾಕಂತಂದ್ರೆ ನಮಗೆ ಆರ್ಮ್ ರೆಸ್ಟ್ ಇದೆ, ಅದ್ರ ಜೊತೆ ನಮ್ಮ ಬ್ಯಾಕ್ ಕರ್ವೇಚರ್ನು ಕೂಡ ಇದೆ. ಸೊ ಈ ಪರ್ಟಿಕ್ಯುಲರ್ ಬ್ಯಾಕ್ ಕರ್ವೇಚರ್ ಅಲ್ಲಿ ನಾವು ಕೂತ್ಕೊಂಡಾಗ ಕಂಪ್ಲೀಟ್ಲಿ ಬ್ಯಾಕ್ ರೆಸ್ಟ್ ಆಗ್ಬೇಕು, ಇಲ್ಲಿ ಇದನ್ನಾಗಬೇಕು. ಸೊ ಬ್ಯಾಕ್ ಸಮ್ ಅಮೌಂಟ್ ಆಫ್ ಲೋಡ್ ಆರ್ಮ್ ರೆಸ್ಟ್ ಮೇಲೆ ಬರುತ್ತೆ, ಸಮ್ ಲೋಡ್ ಇಲ್ಲಿ ಬ್ಯಾಕ್ಗೆ ಹೋಗುತ್ತೆ, ಅದ್ರ ಜೊತೆ ನಮ್ಮ ಕಾಲನು ಕೂಡ ಸ್ವಲ್ಪ ಅಮೌಂಟ್ ಆಫ್ ಲೋಡ್ ಅನ್ನ ಕೆಳಗಡೆ ಕೊಡ್ಬೇಕು. ಓಕೆ, ಸೊ ಈ ಚೇರ್ಸ್ ಅಲ್ಲಿ ನೋಡಿ ಇದಿರಬಹುದು, ಇದು ಯಾವ ತರ ಅಂತ ಇದನ್ನು ಕೂಡ. ಸೊ ಆರ್ಮ್ ಸಪೋರ್ಟ್, ಫುಟ್ ರೆಸ್ಟ್, ಬ್ಯಾಕ್ ಸಪೋರ್ಟ್ ಹಾಕೋಬೇಕಾಗುತ್ತೆ, ಯಾಕಂದ್ರೆ ಇದು ಸ್ಟ್ರೇಟ್ ಇದೆ. ಸೊ ಸ್ಟ್ರೇಟ್ ಚೇರ್ ಅಲ್ಲಿ ಬ್ಯಾಕ್ ಸಪೋರ್ಟ್ ಹಾಕೋಬೇಕು, ಲಂಬೋಸೈಕಲ್ ಸಪೋರ್ಟ್, ಅದ್ರ ಜೊತೆ ಆರ್ಮ್ ರೆಸ್ಟ್, ಫುಟ್ ರೆಸ್ಟ್. ಓಕೆ, ನೀವು ಹೇಳ್ತಾ ಇರೋದು ಸಿಂಪ್ಲೆಸ್ಟ್ ಚೇರ್ ಅಂತ ನಾವೇನು ಅನ್ಕೊಂಡಿದೀವಿ, ದಟ್ ಇಸ್ ಗುಡ್ ಅಂತ. ಈ ಚೇರ್ ಅಲ್ಲಿ ಕೂತ್ಕೊಂಡಾಗ ನಮ್ಮ ಪಾದ ಈ ತರ ಹ್ಯಾಂಗ್ ಮಾಡಿದ್ರೆ ದಿಸ್ ಇಸ್ ಆಲ್ಸೋ ನಾಟ್ ಗುಡ್. ಸೊ ಅವಾಗ ಐಡಿಯಲಿ ನಾವು ಇದನ್ನ ಈ ತರ ಕಾಲ್ ತೆಳಗಡೆ ಈ ತರ ಬಂದ್ಬಿಟ್ಟು ಹಿಂಗ್ ಹಿಂದೆ ಹೋಗ್ಬಿಟ್ಟು ಕೂತ್ಕೊಂಡ್ರೆ ದಿಸ್ ಇಸ್ ಐಡಿಯಲ್. ಪಾದಗಳು ತೇಲಾಡ್ತಾ ಇರಬಾರ್ದು, ಅದು ನೆಲದ ಮೇಲೆ ಇರಬೇಕು ಅಂತ ಹೇಳ್ತಿದ್ದೀರಾ. ಓಕೆ, ಆಫೀಸಲ್ಲಿ, ಮನೆಯಲ್ಲಿ ಅಥವಾ ಮದುವೆ ಮನೆಗೆ ಹೋಗಿ ಎಲ್ಲೋದ್ರೂ ಇದೇ ಚೇರೆ ಕಾಣಿಸೋದು ನಿಮಗೆ? ಈ ಚೇರ್ ಇಟ್ಸ್ ಕಂಫರ್ಟಬಲ್ ಫಾರ್ ಶಾರ್ಟ್ ಡ್ಯೂರೇಷನ್. ಈಗ ಮದುವೆ ಮನೆಗೆ ಹೋದಾಗ ಒಂದು 1 hour, 1.5 hour ಕೂತ್ಕೊಳ್ಳೋಕೆ ಈ ಚೇರ್ ಇಟ್ಸ್ ಫೈನ್. ಇದಕ್ಕೆ ತುಂಬಾ ಹೊತ್ತು ಕೂತ್ಕೋಬೇಕು ಅಂದ್ರೆ ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಚೇರ್ ಇದ್ರೆ ಇಟ್ ಇಸ್ ಆಲ್ಮೋಸ್ಟ್ ಓಕೆ, ಯಾಕಂದ್ರೆ ಇದಕ್ಕೆ ಆರ್ಮ್ ಸಪೋರ್ಟ್ ಇದೆ, ಕಾಲ್ ಕೆಳಗಡೆ ಇಟ್ಕೋತೀವಿ, ಬ್ಯಾಕ್ ಸಪೋರ್ಟ್ ಬರುತ್ತೆ. ಸೊ ಇಟ್ ಇಸ್ ಆಲ್ಮೋಸ್ಟ್ ಐಡಿಯಲ್. ಓಕೆ, ಇದಿಷ್ಟರಲ್ಲಿ ಯಾವ್ದು ಐಡಿಯಲ್ ಮತ್ತೆ ಅಂತಂದ್ರೆ ಸಾಕಷ್ಟು ಆಫೀಸ್ಗಳಲ್ಲಿ ಈ ತರದ್ದು ಚೇರ್ಸ್ ಅನ್ನ ಬಳಸ್ತಾರೆ, ಅದನ್ನ ನಾವು ನೋಡಿದೀವಿ. ಇದರಿಂದ ಬೆನ್ನೋಗಿ ಏನು ತೊಂದರೆ ಆಗಲ್ಲ ಅಂತ ಹೇಳ್ತೀವಿ. ಇಲ್ಲ, ಯೂಶುವಲಿ ನಾವು ಕರೆಕ್ಟ್ ಆಗಿ ನಮ್ದು ಡೆಸ್ಕ್ ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಂಪ್ಯೂಟರ್ ಲೆವೆಲ್ ಐ ಲೆವೆಲ್ ಅಲ್ಲಿ ಇಟ್ಕೊಂಡು, ಅಂದ್ರೆ ಒಂದ್ ಸ್ವಲ್ಪ ಮಟ್ಟಕ್ಕೆ ಕೆಳಗಡೆ ಆದ್ರೆ ಓಕೆ, ಒನ್ ಇಂಚ್ ಅಥವಾ 2 inches ಅಂತ ಅನ್ಕೊಳ್ಳಿ. ಅದ್ರ ಜೊತೆ ನಾವು ಈ ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ನಾವು ಕೂತ್ಕೊಂಡಾಗ ಯೂಶುವಲಿ ನೆಕ್ ಪೇನ್ ಅಥವಾ ಬ್ಯಾಕ್ ಪೇನ್ ಬರಲ್ಲ. ಮುಂದೆ ಮತ್ತೆ ಚೇರ್ಸ್ನ ಹೇಗೆ ಬಳಸ್ಬೋದು ಅಂತ ನಾವು ನೋಡಿದ್ವಿ. ಮತ್ತೆ ಮುಂದೆ ಪ್ರಶ್ನೆಗಳೇನಾದರೂ ಇದ್ದರೆ ನೇರವಾಗಿ ನೀವು ವೈದ್ಯರನ್ನ ಕೇಳಿ. ಮೇಡಮ್, ಈಗ ಸ್ಕೂಲ್ಗಳಲ್ಲಿ
ಮಕ್ಕಳಿಗೆ ಇವಾಗೆಲ್ಲ ತುಂಬ ಬುಕ್ಸ್ ಕೊಟ್ಬಿಡ್ತಾರೆ, ಅದನ್ನು ಅವರು ಹಿಂದೆ ಹೊತ್ಕೊಂಡು ಹೋಗ್ತಾರೆ, ಅದರಿಂದ ಅವ್ರಿಗೆ ಬ್ಯಾಕ್ಗೆ ಏನಾದರೂ ತೊಂದರೆ ಇದೆಯಾ ಅಂತ. ಅದು 100% ಬ್ಯಾಕ್ ಪೇನ್ ಬಂದೇ ಬರುತ್ತೆ ಇದರಿಂದ. ಆ್ಯಕ್ಚುಲಿ ತುಂಬ ಸ್ಕೂಲ್ಸಲ್ಲಿ ಈಗ ಬುಕ್ಸ್ ಎಲ್ಲ ಸ್ಕೂಲಲ್ಲೇ ಇಟ್ಬಿಟ್ಟು ಬರೀ ರಫ್ ಬುಕ್ಕು ಡೈರಿ ಮಾತ್ರ ಕಳಿಸೋದು ಅಭ್ಯಾಸ ಇದೆ. ಬಟ್ ಮಕ್ಕಳಿಗೆ ಆ ಥರ ಡೆಫಿನೆಟ್ ಆಗಿ ಆ ಥರ ಹೆವಿ ಬ್ಯಾಗ್ಸ್ ಇರಬಾರ್ದು. ತೊಗೊಂಡು ಹೋಗಲೇಬೇಕು ಅಂದರೆ ಒಂದು ಕಡೆ ಹಾಕ್ಕೊಂಡು ಹೋಗಬಾರ್ದು, ಎರಡು ಕಡೆಯೂ ಈಕ್ವಲ್ ಆಗಿ ಸ್ಟ್ರಾಪ್ಸ್ ಬರುತ್ತಲ್ಲ ಆ ಎರಡು ಸ್ಟ್ರಾಪು ಹಾಕ್ಕೊಂಡು ಹೋಗೋದು ಒಳ್ಳೆಯದು. ಅದ್ರ ಮೇಲೆ ವೇಟ್ ಕಡಿಮೆ ಮಾಡೋದು, ದಟ್ ಇಸ್ ದ ಬೆಸ್ಟ್ ಪ್ರಿಕಾಷನ್. ಡಾಕ್ಟರ್ ಬಸವರಾಜ್, ನಿಮ್ಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಏನಪ್ಪ ಅಂತಂದ್ರೆ ಈಗ ಸದಾ ನಡೀತಾ ಇರೋರಿಗೆ ಅಥವಾ ಸದಾ ನಿಂತ್ಕೊಂಡಿರೋರಿಗೆ ಬೆನ್ನೋ ಬಾರದೇ ಇರಬಹುದು. ಫಾರ್ ಎಕ್ಸಾಂಪಲ್ ಮಿಲಿಟ್ರಿ ಅಥವಾ ಪೊಲೀಸ್ ನೋಡಿದಾಗ ಅವ್ರು ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಅಥವಾ ಓಡಾಡ್ತಾ ಇರ್ತಾರೆ, ಬೆನ್ನೋ ಕಡಿಮೆ ಇರ್ಬೋದು ಅವ್ರಿಗೆ. ಆದರೆ ಕೂತಿರ್ತಾರಲ್ಲ ಯಾವಾಗಲೂ ಅವ್ರಿಗೆ ಬೆನ್ನೋ ಜಾಸ್ತಿ ಇರ್ಬೋದು, ಇದಕ್ಕೇನು ಕಾರಣ ಅಂತ. ಒಂದನೇದಾಗಿ ಈ ಕೂತ್ಕೊಂಡಾಗೆ ಸ್ಪೈನ್ ಮೇಲೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ನಿಂತ್ಕೊಂಡಾಗ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಇರೋದಿಲ್ಲ. ನಿಂತ್ಕೊಂಡಾಗ ಒಂದು ಪರ್ಟಿಕ್ಯುಲರ್ ಪೊಸ್ಚರಲ್ಲಿ ನಿಂತ್ಕೊಂಡ್ರೆ ಯೂಶ್ವಲಿ ಬೆನ್ ಮೇಲೆ ಸ್ಟ್ರೈನ್ ಆಗಲ್ಲ. ಸೊ ಇಫ್ ಯು ಸ್ಟ್ಯಾಂಡ್ ಲೈಕ್ ದಿಸ್ ಪ್ರಾಬಬ್ಲಿ ಬ್ಯಾಕ್ ಮೇಲೆ ಲೋಡ್ ಬೀಳೋದು. ದಿಸ್ ಇಸ್ ಅ ಸೈಂಟಿಫಿಕ್ ವೇ. ಈ ತರ ಬೇರೆ ಏನಾದ್ರೂ ಟೆಕ್ನಿಕ್ಸ್ ಆಡ್ ಮಾಡೋದೇನಾದ್ರೂ ಇದೆಯಾ? ವೆಹಿಕಲ್ ಡ್ರೈವ್ ಮಾಡುವಾಗ ಓಕೆ ಆಸ್ ಕ್ಲೋಸ್ ಟು ದ ಸ್ಟೀರಿಂಗ್ ಇಸ್ ಪಾಸಿಬಲ್ ಅಲ್ಲಿ ಹೋಗ್ಬೇಕು. ಮಣ್ಕಾಲು ಈ ತರ ಪೊಸಿಷನ್ ಇರ್ಬೇಕು, ಲೇಜಿ ಬಾಯ್ ಪೊಸಿಷನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಸ್ಟ್ರೈಟ್ ಬ್ಯಾಕ್ ಸ್ಟ್ರೈಟ್ ಇರುತ್ತೆ, ಸ್ಟೇರಿಂಗ್ ಹತ್ರ ಇರುತ್ತೆ, ಹಿಪ್ ಜಾಯಿಂಟ್ ಆಕ್ಚುಲಿ ಈ ತರ ಇದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಲೆವೆಲ್ ಇದೆ, ಕಾಲು ಎರಡು ಕಾಲು. ಓಕೆ, ನನಗೊಂದು ಪ್ರಶ್ನೆ ಇದೆ, ಈ ಚಪ್ಪಲಿಗೂ ಬೆನ್ನುಗೂ ಏನಾದರೂ ಸಂಬಂಧ ಇದೆಯಾ ಅಂತ. ಯಾಕಂದ್ರೆ ತುಂಬ ಜನ ಫ್ಲಾಟ್ ಆಗಿರೋದನ್ನ ಹಾಕೊಂಡ್ರೆ ಕೆಲವರು ತುಂಬ ಹೀಲ್ಸ್ ಹಾಕೊಳ್ತಾರೆ. ಲೇಡಿ ಡಾಕ್ಟರ್, ನಿಮಗೆ ಬರುತ್ತೆ ಈ ಕ್ವಶನ್, ಯಾಕಂದ್ರೆ ನೀವು ನೋಡಿದ್ರೆ ಅಲ್ಲೇ ಕಾಣಿಸ್ತಾ ಇದೆ ನನಗೆ. ಹೈ ಹೀಲ್ಸ್ ಹಾಕೊಂಡ್ರೆ ಡೆಫಿನೆಟ್ ಆಗಿ ಲೋವರ್ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಅದು ಹೀಲ್ಸ್ ಹಾಕೊಳ್ಳೋಕೆ ತುಂಬ ಆಸೆ ಇದ್ರೆ ಪ್ಲಾಟ್ಫಾರ್ಮ್ ಹೀಲ್ಸ್ ಅಂತ ಬರುತ್ತೆ, ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆ ಥರ ಹೀಲ್ಸ್ ಆರ್ ಸೇಫರ್ ದೆನ್ ಒಂದು ಕಡೆ ಮಾತ್ರ ಜಾಸ್ತಿ ಇದ್ದು ಈ ಥರ ಸ್ಲೋಪಿಂಗ್ ಲೆಗ್ಸ್ ಇಟ್ಕೊಂಡ್ರೆ ಅದರಲ್ಲಿ ತೊಂದರೆ ಜಾಸ್ತಿ, ಅನ್ ಈವನ್ ಆಗಿರುತ್ತೆ. ಓಕೆ, ಅದು ನಂಬರ್ ಒನ್. ನಂಬರ್ ಟು, ಆ ಥರ ಹಾಕೊಂಡ್ರೆ ಚಾನ್ಸಸ್ ಆಫ್ ಫಾಲಿಂಗ್ ಆರ್ ಮೋರ್. ಸೊ ಅದರಿಂದ ಬ್ಯಾಕ್ ಇಂಜುರೀಸ್, ಎನಿ ಟೈಪ್ ಆಫ್ ಇಂಜುರೀಸ್ ಆರ್ ಆಲ್ಸೋ ಮೋರ್. ಈಗ ಮುಂದಿನ ಸಾಲಲ್ಲಿ ತುಂಬ ಜನ ಕೂತಿದ್ದಾರೆ, ಮೋಸ್ಟ್ ಆಫ್ ದೆಮ್ ಆರ್ ವೇರಿಂಗ್ ಫ್ಲಾಟ್ಸ್, ಅದೆಲ್ಲ ಸರಿ ಇದೆ, ನಿಮ್ಗೆ ಯಾರ್ದು ಸರಿ ಇಲ್ಲ ಅಂತ ಅನ್ಸುತ್ತೆ? ಅವ್ರದ್ದು ಅನ್ಇವನ್ ಆಗಿದೆ, ಡೆಫಿನೆಟ್ಲಿ ನಾಟ್ ವೆರಿ ಸೇಫ್. ಫ್ಲಾಟ್ಸ್ ಇರೋದು ಒಳ್ಳೇದು, ಪ್ಲಸ್ ಕುಷನ್ ಇದ್ರೆ ಒಳ್ಳೇದು. ಓಕೆ, ಈ ಪಾಯಿಂಟೆಡ್ ಹೀಲ್ಸ್ ಇರುತ್ತೆ, ಆಮೇಲೆ ಮುಂದೆ ಕಂಪ್ಲೀಟ್ಲಿ ಡೌನ್ ಆಗಿರುತ್ತೆ, ದಟ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್. ಅದೊಂದು ಶಾರ್ಟ್ ಡ್ಯೂರೇಷನ್ ಹಾಕೋದ್ರಲ್ಲಿ ಏನು ತೊಂದರೆ ಇಲ್ಲ, ಬಟ್ ಲಾಂಗ್ ಡ್ಯೂರೇಷನ್ ದಿನ ಪೂರ್ತಿ ಹಾಕೊಂಡು ಓಡಾಡಿದ್ರೆ ಡೆಫಿನೆಟ್ ಆಗಿ ಬ್ಯಾಕ್ ಪೇನ್ ಬರುತ್ತೆ. ಫೈನಲ್ ಆಗಿ ಬೆನ್ನೋವಿಂದ ನರಳ್ತಾ ಇರೋರಿಗೆ ಸೊಲ್ಯೂಷನ್ ಅಂತ ಏನು ಹೇಳ ಬಯಸ್ತೀರಾ? ಫುಡ್, ಪೋಶ್ಚರ್ ಅಂಡ್ ಮಾರ್ನಿಂಗ್ ಎಕ್ಸಸೈಸ್. ಪ್ರಾಪರ್ ಪೋಶ್ಚರ್, ಐಡಿಯಲ್ ವೇಟ್, ಗುಡ್ ಅಮೌಂಟ್ ಆಫ್ ಎಕ್ಸಸೈಸಸ್, ಗುಡ್ ಡಯಟ್ ಆ್ಯಂಡ್ ಹೆಲ್ದಿ ಥಿಂಕಿಂಗ್. ಲೇಟೆಸ್ಟ್ ಮೆಡಿಕಲ್ ಸ್ಟಡೀಸಲ್ಲಿ ಬೆನ್ನು ನೋವಿಗೆ ಏನು ಪರಿಹಾರ ಮಾಡಬಹುದು ಅಂತ ಬರ್ತಾ ಇದೆ ಇತ್ತೀಚೆಗೆ ಅಂತ. ಸೊ ಪ್ರೆಸೆಂಟ್ಲಿ ವಿ ಹ್ಯಾವ್ ಅ ಡಿವೈಸ್ ವೇರ್ ವಿ ಅಟ್ಯಾಚ್ ಇಟ್ ಟು ಅವರ್ ಸೆಲ್ಫ್. ಓಕೆ, ಸೊ ವಾಟ್ ಹ್ಯಾಪನ್ ಇಸ್ ವೆನ್ ಯು ಗೋ ಇನ್ ಎನಿ ಅಬ್ನಾರ್ಮಲ್ ಪೋಶ್ಚರ್ ಇಟ್ ವೈಬ್ರೇಟ್ಸ್ ಅಂಡ್ ಮೇಕ್ಸ್ ಅಂಡ್ ರಿಮೈಂಡ್ಸ್ ಯು ದಟ್ ಯು ನೀಡ್ ಟು ಸಿಟ್ ಸ್ಟ್ರೇಟ್ ಆರ್ ಸ್ಟ್ಯಾಂಡ್ ಸ್ಟ್ರೇಟ್ ಆರ್ ಮೇ ಬಿ ವಾಟ್ ಯಾವ್ದಾದ್ರೂ ನೀವು ಮಾಡ್ತಿರೋಂಥ ವರ್ಕಲ್ಲಿ ನಿಮಗೆ ಅದು ರಿಮೈಂಡ್ ಮಾಡುತ್ತೆ. ಇವತ್ತಿನ ಫ್ಯಾಮಿಲಿ ಡಾಕ್ಟರ್ ಸಂಚಿಕೆಯಲ್ಲಿ ಬೆನ್ನು ನೋವು ಅನ್ನುವಂಥ ಒಂದು ವಿಷಯವನ್ನು ತಗೊಂಡು ನಾವು ಸಾಕಷ್ಟು ಮಾಹಿತಿಯನ್ನು ಪಡೆದ್ವಿ, ಅನೇಕ ವಿಚಾರಗಳನ್ನು ತಿಳಿದುಕೊಂಡ್ವಿ, ಪ್ರಶ್ನೆ ಕೇಳಿದ್ರಿ, ಉತ್ತರ ಪಡೆದ್ರಿ, ಅಂತೆ ಅನೇಕ ಡೆಮೋಗಳನ್ನು ಕೂಡ ನೋಡಿದ್ರಿ. ಇದೆಲ್ಲವೂ ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ, ಮತ್ತು ಇದನ್ನೆಲ್ಲ ನೀವು ಫಾಲೋ ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಮತ್ತೆ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನುರಿತ ಡಾಕ್ಟರ್ಸೊಂದಿಗೆ ಇದೇ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗೋದಕ್ಕೆ ನಾನು ಬಂದೇ ಬರ್ತೀನಿ. ನೆನಪಿಡಿ, ಇದು ಫ್ಯಾಮಿಲಿ ಡಾಕ್ಟರ್ ಸ್ಪೆಷಲ್ ಪಾರ್ಟ್ನರ್ ನಿವ್ಯಾ ಬಾಡಿ ಲೋಷನ್. ಟೇಕ್ ಕೇರ್.